shiva 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 shambho shankara shashidhara shiva 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 shambho shankara harihara shiva 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 shambho shankara shashidhara shiva 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 shambho shankara harihara ಈಶ್ವರ 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 ಎಂಬುದು ಪರಿಸರ ದೇವರ ಮಂದಿರ ಈಶ್ವರ ಎಂಬುದು ಸಮಸ್ವರ ಈ ಜಗತ್ತು ನಿನ್ನ ಕೈಯಲ್ಲಿ ಈಶ್ವರ ಈಶ್ವರ ಭೂಲೋಕ ನಿನ್ನ ಮುಷ್ಟಿಯಲ್ಲಿ ಈಶ್ವರ ಈಶ್ವರ ಈ ಜಗತ್ತು ನಿನ್ನ ಕೈಯಲ್ಲಿ ಈಶ್ವರ ಪರಮೇಶ್ವರ ಭೂಲೋಕ ನಿನ್ನ ಕಣ್ಣಿನಲ್ಲಿ ಈಶ್ವರ ಪರಮೇಶ್ವರ ಈಶ್ವರ 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 ಎಂಬುದು ಪರಿಸರ ದೇವರ ಮಂದಿರ ಈಶ್ವರ ಎಂಬುದು ಸಮಸ್ವರ ಜಗದ ಜನಕನಿ ಜನುಮದಾತನಿ ಪ್ರಳಯ ಲಯಗಳ ನಿಮಿತ್ತನಿ ಲೋಕ ಲೋಕದ ಸೂತ್ರಧಾರಣಿ ಶಕ್ತಿ ಭಕ್ತಿಗಳ ಓಂಕಾರನಿ ನಿನ್ನಿಂದ ಗೆದ್ದು ಮಾಸಕ್ಕೆ ಬಿದ್ದು ಅನ್ಯಾಯ ಅಧ್ಯಾಯ ಎಲ್ಲ ಕುಮತ್ತು ಗಗನವ ನಡುಗಿಸ ಜಲಗಾರ ನೀನು ಕಲ್ಲನ್ನು ಕರಗಿಸೋ ಕಲೆಗಾರ ನೀನು ಈಶ್ವರ ಹಲೋ ಹಲೋ ಪಪ್ಪ ಹೇಳಮ್ಮ ಮಗಳೇ ಏನಮ್ಮ ಎಲ್ಲಿದ್ದೀರಾ ಇವಾಗ ಇಲ್ಲೇ ಊಟಿನಲ್ಲಿ ಇದ್ದೀನಮ್ಮ ಹಾ ಇಲ್ಲಿ ಚಳಿ ಅಲ್ವಾ ತಂಪಾಗಿದೆ ಜಾಗ ಹೌದಾ ಅಲ್ಲ ನಿಮಗ್ ಮಗಳಿದ್ದಾಳೆ ಅನ್ನೋದನ್ನೇ ಮರ್ತ್ಬಿಟ್ರಾ ಇಲ್ಲಮ್ಮ ನೀನು ನನ್ನ ಮುದ್ದು ಮಗಳಲ್ವಾ ಹೇಗ್ ಮರಿತೀನಿ ಹೇಳು ಸರಿ ಅಮ್ಮ ಏನ್ ಮಾಡ್ತಿದ್ದಾರೆ ಈಗ ಸ್ನಾನಕ್ಕೆ ಹೋಗಿದ್ದಾಳಮ್ಮ ಎಷ್ಟ್ ದಿನ ಆಯ್ತು ಒಂದ್ ಫೋನ್ ಇಲ್ಲ ಏನಿಲ್ಲ ಹಂಗೇನಿಲ್ಲಮ್ಮ ಟೈಮ್ ಸಿಕ್ಕಿರ್ಲಿಲ್ಲ ಓಡಾಟ ಬೇರೆ ಹಾಗಾಗಿ ಫೋನ್ ಮಾಡಕ್ ಆಗ್ಲಿಲ್ಲ ಸರಿ ಈ ಊಟಿಲಿ ಇನ್ನು ತುಂಬಾ ಒಳ್ಳೊಳ್ಳೆ ಜಾಗಗಳಿದಂತೆ ನೋಡ್ಬೇಕಾಗಿರೋದು ಯಾವಾಗ ಬರೋದು ನೀವು ಇನ್ನು ಬಾಕಿ ಇರೋ ಜಾಗಗಳನ್ನ ನೋಡ್ಕೊಂಡು ಬೇಗ ಬಂದ್ಬಿಡ್ತೀನಿ ಮಗಳೇ ನಂಗದೆಲ್ಲ ಗೊತ್ತಿಲ್ಲ ನಂಗ್ ಒಬ್ಳೆ ಇದ್ದು ಬೋರ್ ಆಗೋಗಿದೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ ಮಗಳೇ ಬಂದ್ಬಿಡ್ತೀನಿ ಬೇಗನೆ ಬೇಗ ಬರ್ಬೇಕು ಓಕೆ ಬೇಗನೆ ಬರೋಕೆ ಟ್ರೈ ಮಾಡ್ತೀನಿ ಸರಿನಾ ಸರಿ ಆಯ್ತು ಮಗಳೇ ಓಕೆನಾ ಬಾ ಬಾಯ್ ಓಕೆ ಪಪ್ಪ ಬಾಯ್ ಬಾಯ್ ಚಿನ್ನು ಆಯ್ತಮ್ಮ ನಿನ್ನೆ ನಂಬಿದಿನಪ್ಪ ನಿನ್ನೆ ಕಾಪಾಡಬೇಕು ತಂದೆ ನಮ್ಮತ್ತೆಗೆ ಹುಷಾರಿಲ್ಲ ಆದಷ್ಟು ಬೇಗ ಹುಷಾರಾಗೋಗ್ ಮಾಡಪ್ಪ ಮಂಡಿಯೂರಿ ಪ್ರದಕ್ಷಿಣೆ ಬರ್ತೀನಿ ಶಾಂತಿನೂ ಕರ್ಕೊಂಡು ಬಂದು ನಿನಗೆ ಪೂಜೆ ಸಲ್ಲಿಸ್ತೀನಪ್ಪ ಕಾಪಾಡಪ್ಪ ತಂದೆ
ಶಾಂತಿ ಮನೇಲಿ ಒಬ್ಳೆ ಇದ್ಯಾ? ಅಪ್ಪ ಅಮ್ಮ ಯಾರು ಕಾಣಿಸ್ತಾನೆ ಇಲ್ಲ. ಇಲ್ಲ ಕಣೆ, ಅವ್ರೊಂದ್ ಟ್ರಿಪ್ಗೆ ಹೋಗಿದ್ದಾರೆ. 45 days ಆಗ್ಬೋದು ಬರೋದಕ್ಕೆ. ಅಲ್ಲ ಪ್ರೀತಿ, ನಿನ್ನ ನೋಡಿ ತುಂಬಾ ದಿನ ಆಯ್ತು ಕಣೆ, ಅದಕ್ಕೆ ಯಾಕೋ ನೋಡ್ಬೇಕು ಮಾತಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಹೌದಾ ರಂಜಿತಾ, ಅಪ್ಪ ಅಮ್ಮ ಇಲ್ಲ ಅಲ್ವಾ, ಸೊ ಅದಕ್ಕೆ ಹೊರಗಡೆ ಎಲ್ಲೂ ಹೋಗೋಕಾಗ್ತಿಲ್ಲ, ಮನೇಲೇ ಇದ್ದೀನಿ. ಅಲ್ಲ ಕಣೆ ಪ್ರೀತಿ, ಇಷ್ಟು ದೊಡ್ಡ ಮೇಲೆ ಒಬ್ಳೆ ಇದೆಯಲ್ಲ, ಭಯ ಆಗಲ್ವಾ ನಿಂಗೆ? ಯಪ್ಪ, ನನ್ಗಾಗಿರೋ ತುಂಬ ಭಯ ಆಗೋದು. ಫ್ರೆಂಡ್ಸ್ ಮನೇಲಿ ಉಳ್ಕೊಂತ ಇದ್ದೆ, ಇಲ್ಲಾಂದ್ರೆ ಮಾಮ್ ಡ್ಯಾಡ್ನ ಟ್ರಿಪ್ಗೆ ಕಳಿಸ್ತಿರ್ಲಿಲ್ಲ. ಏ ಸುಮ್ಮನೆ ಇರೆ, ನೀನು ಒಳ್ಳೆ, ನಾವ್ಯಾಕೆ ಅಷ್ಟು ಭಯ ಪಡಬೇಕು? ನಾವೇನೂ ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ಭಯ ಪಡಬೇಕು? ಅಯ್ಯೋ ಬಿಡಮ್ಮ, ನೀನ್ ತುಂಬಾ ಧೈರ್ಯವಂತೆ, ನನ್ಗಷ್ಟು ಧೈರ್ಯ ಇಲ್ಲ. ರಂಜಿತಾ ಸಾಕು, ನಾನೇನ್ ಧೈರ್ಯವಂತೆ ಅಲ್ಲ. ಸರಿ, ಮತ್ತೇನ್ ಸಮಾಚಾರ? ಏನಿಲ್ಲ ಕಣೆ. ಸರಿ ಪ್ರೀತಿ, ನಾನು ಹೊರಡ್ತೀನಿ, ಟೈಮ್ ಆಯ್ತು. ಓಕೆ, ಟೇಕ್ ಕೇರ್, ಬಾಯ್. ಸರಿ, ಓಕೆ ಬಾಯ್. ಸರ್. ಅದೇನ್ ಹೇಳೋ? ಚಾನಲ್ ಬಸ್ ಸ್ಟಾಪ್ ಹತ್ರ ಮರ್ಡರ್ ಆಗಿದೆ ಸರ್. ನೀನೇ ನೋಡಿದ್ಯಾ? ಹೌದು ಸರ್. ಹೌದಾ? ಹೂ ಸರ್. ಸಾಹೇಬ್ರು ಬೇರೆ ಇಲ್ವಲ್ಲಪ್ಪ, ಇರೋ ಒಂದ್ ನಿಮಿಷ ಫೋನ್ ಮಾಡ್ತೀನಿ. ನಮಸ್ಕಾರ ಸರ್. ಚಾನಲ್ ಬಸ್ ಸ್ಟಾಪ್ ಹತ್ರ ಒಂದು ಕೊಲೆ ಆಗಿದೆಯಂತೆ, ಆ ನೋಡಿದ ವ್ಯಕ್ತಿನೇ ಬಂದು ಹೇಳ್ತಾ ಇದ್ದಾನೆ. ಹೌದು ಸರ್. ಆಯ್ತು ಸರ್. ಮಕ್ಕಳೆಲ್ಲ ಆ ಕಡೆ ಕಳಿಸಿ. ಹ್ಮ್, ನೀವೆಲ್ಲ ಹೋಗಿ ಆ ಕಡೆ. ಸುತ್ತ ಫೋಟೋ ತಗೊಳ್ರಿ. ಹ್ಮ್, ತಗೊಂಡ್ರ ಫೋಟೋಸು. ಹ್ಮ್, ಹೌದು, ಇದನ್ನ ಫಸ್ಟ್ ನೋಡಿದ್ದೆ. ಯಾರೋ ಹೇಳಿ ಸರ್. ನಾನು ಸರ್. ನಾನು ಸರ್. ನೀನ್ಯಾಕೆ ಬಂದಿದ್ದೆ ಇಲ್ಲಿ ಸರ್? ಡೈಲಿ ನಾನು ಬಾತ್ರೂಮ್ ಹೋಗೋಕ್ಕೆ ಈ ಜಾಗಕ್ಕೆ ಬರೋದು. ಅವಾಗ ನೋಡ್ದಾ? ಹೌದು ಸರ್, ಅವಾಗಲೇ ನೋಡಿದ್ದು. ಮಹೇಂದ್ರ ಹೇಳಿ ಸರ್. ಬಾಡಿನ ಮಾರ್ಜರ್ ಮಾಡಿ ಪೋಸ್ಟ್ ಮಾರ್ಟಮ್ ಕಳಿಸು. ಗಾಡಿ ಬರೋವರೆಗೂ ನೀನು ಇಲ್ಲೇ ಇರು. ಆಯ್ತು ಸರ್. ಹ್ಞೂ, ನೀವು ನಡೀರಿ. ನಿನಗೆ ಹೇಳಿ ಕಳಿಸ್ದಾಗ ಬರಬೇಕು. ಆಯ್ತು ಸರ್. ಹ್ಞೂ. ಹಾಗೇನಿಲ್ಲ ಕಣೆ, ಹಾಗೆ ಮಗಳ ನೆನಪಾಯ್ತು. ನೀನ್ ಹಿಂಗೆಲ್ಲ ಅಳ್ಬಾರ್ದು ಕಣ್ರಿ. ನನಗೆ ಹೇಳ್ತೀರಾ? ಇವಾಗ ನೀವೇ ಹೇಳ್ತಾ ಇದ್ದೀರಾ, ಅದಕ್ಕೆ ಹೇಳೋದು ಪ್ರೀತಿ ಅಂತ. ತಪ್ಪು ಮಾಡ್ದೆ ಕಣೆ, ಆವತ್ತು ಅವಳ ಮಾತನ್ನ ಕೇಳಬೇಕಾಗಿತ್ತು. ಕಷ್ಟನ ಸುಖನ ನಮ್ಮ ಮಗಳು ನಮ್ಮ ಜೊತೆ ಇರ್ತಿದ್ಲು. ಹೌದು ಕಣ್ರಿ, ನನ್ಗೆ ಅವಳನ್ನ ಮರೆಯಕ್ಕೆ ಆಗ್ತಾ ಇಲ್ಲ.
ಲೇ ರಾಧಾ, ಮಗಳು ಊಟ ಮಾಡಿದಳು, ತಿಂಡಿ ಮಾಡಿದಳು, ಎಲ್ಲಿದ್ದಳು, ಏನೋ ಇತ್ತೀಚೆಗೆ ಬಹಳ ನೆನಪಾಯ್ತಳ ಕಡೆ. ನನಗೂ ಕಣ್ರಿ, ನೋಡ್ಬೇಕು ಅನ್ನಿಸ್ತಾ ಇದೆ. ಕರ್ಕೊಂಡು ಹೋಗ್ರಿ, ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ರಿ. ಒಬ್ಬಳೆ ಮಗಳು ಅಂತ ಪ್ರೀತಿಯಿಂದ ಬೆಳೆಸಿದ್ವಿ. ನಿನಗೆಲ್ಲ ಕಣೆ, ನನಗೂ ಆಸೆ ಇದೆ ನೋಡಬೇಕು ಅಂತ. ಅದೆಲ್ಲಿದ್ದಾಳೋ, ಹೇಗಿದ್ದಾಳೋ. ಕೊಲೆಗಾರ ಎಷ್ಟೇ ಬುದ್ಧಿವಂತ ಆದರೂ ಎಲ್ಲಾದರೂ ಒಂದು ಎಡವಟ್ಟು ಮಾಡಿರ್ತಾನೆ. ನಾವು ಪೊಲೀಸರು ಬುದ್ಧಿವಂತಿಕೆ ಉಪಯೋಗಿಸಿ ಕಂಡುಹಿಡಿಬೇಕು. ನಾವೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಆ ಎವಿಡೆನ್ಸ್ ಏನು ಅನ್ನೋದನ್ನ ಹುಡುಕ್ಬೇಕು. ಓಕೆ, ನೀನು ಆ ಕಡೆ ಹೋಗು. ಆಯಿತು. ನೀನು ಅಲ್ಲಿ ನೋಡು, ಈ ಎಣ ಬಿದ್ದಿತ್ತಲ್ಲ ಆ ಜಾಗನೇ ನೀನು. ಯಾಕೋ ಹುಡುಕ್ತಿರೋದು ಬೇಸ್ಟ್ ಅನ್ನಿಸ್ತಿದೆ ಸರ್. ನೋಡು, ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕಾದ್ರೆ ಮಾತು ಕಡಿಮೆ ಮಾಡಬೇಕು, ಕೆಲಸ ಜಾಸ್ತಿ ಮಾಡಬೇಕು. ನೀನು ಪಿ ಸಿಯಿಂದ ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಮಾತು ಕಡಿಮೆ ಮಾಡು. ಹ್ಞೂ, ಓ ಕೆಲಸ ನೋಡು. ಇದೊಂದು ಎವಿಡೆನ್ಸ್ ಅವನು ಯಾರಂತ ಕಂಡುಹಿಡಿಯಕ್ಕೆ. Thank you.
ಏನಾಗಿದ್ದೀನಿ? ಸದ್ಯದಲ್ಲೇ ಬರ್ತೀನಿ ಸೂರ್ಯ. ಹುಷಾರು? ಹಾ ಸೂರ್ಯ, ನಾನಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. I am Inspector Ramegowda. I am Mande Nagaraj. Please, kutkoli. Thank you, sir. Yenu illa, niminda ondu sanna help aagbekittu. Please, tell me, sir. Aa evidence kodu. Ee hudugi nim college ottidala? Kodi sir, nodona. Odu sir, ivlu nam college hudugine. Oh. Okay. Ivarna taavu yavat last nodiddu? ಸರ್, ಈ ಹುಡುಗಿ ಎಕ್ಸಾಮ್ ಮುಗಿದ ಮೇಲೆ ಕಾಲೇಜ್ ಬರ್ತಾ ಇಲ್ಲ. ಒಂದು ಸಣ್ಣ ಇನ್ವೆಸ್ಟಿಗೇಷನ್ ಇದೆ. ಇಫ್ ಯು ಡೋಂಟ್ ಮೈಂಡ್, ನನಗೆ ಆ ಹುಡುಗಿ ಮನೆ ಅಡ್ರೆಸ್ ಸಿಗುತ್ತಾ? ಸರಿ ಸರ್, ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸರ್. Thank you.
ಇಲ್ಲ, ಸುಮ್ಮನೆ ಫೋನ್ ಮಾಡ್ತಾರೆ. ಎಲ್ಲಿದ್ದೀರಾ ಅಮ್ಮ? ಯಾವಾಗ ಬರೋದು ಅಮ್ಮ? ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ಏನೇನೋ ಘಟನೆಗಳು ನಡೀತಿದೆ, ತುಂಬಾ ಭಯ ಆಗ್ತಿದೆ. ಬೇಗ ಬನ್ನಿ ಅಮ್ಮ ಪ್ಲೀಸ್. ಅಯ್ಯೋ ಇಲ್ಲ ಅಮ್ಮ, ಆತರ ಏನಿಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ಅಮ್ಮ ನಿನಗೆ ಗೊತ್ತಾ, ಸುಮ್ಮನೆ ಬೆಲ್ಲಾಗತ್ತೆ, ಫೋನ್ ರಿಂಗ್ ಆಗತ್ತೆ, ಟ್ಯಾಪ್ ನೀರು ಆನ್ ಆಗತ್ತೆ, ಹೀಗೆ ಏನೇನೋ ಆಗ್ತಿದೆ ಅಮ್ಮ. ನಂಗೆ ತುಂಬ ಭಯ ಆಗ್ತಿದೆ. ಹೌದಮ್ಮ, ಸರಿ. ಹಾಗಾದ್ರೆ ನಾನು ಈಗಲೇ ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ಥ್ಯಾಂಕ್ ಯು ಅಮ್ಮ, ಲವ್ ಯು. ಬೇಗ ಬನ್ನಿ ಅಮ್ಮ. ಅಮ್ಮ ಪ್ಲೀಸ್ ಬೇಗ ಬನ್ನಿ. ಸರಿ ಅಮ್ಮ, ಬಾಯ್, ಟೇಕ್ ಕೇರ್. ನಡೀತಾ ಇದೆ, ಹೋಗಿ ನೋಡ್ರಿ. ಸರ್, ಮನೆ ಬೀಗ ಹಾಕಿದೆ. ಈ ಮನೆಯವರು ನಿನಗೆ ಪರಿಚಯ ಇದ್ದಾರಾ? ಹಾಂ, ಹೌದು ಸರ್. ಮತ್ತೆ ಬೀಗ ಹಾಕಿದಲ್ಲ, ಎಲ್ಲಿದ್ದಾರೆ, ಎಲ್ಲೋಗಿದ್ದಾರೆ? ಒಂದು ವಾರದಿಂದ ಬೀಗ ಹಾಕುತ್ತೆ ಸರ್, ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಸರ್. ಒಂದು ವಾರದಿಂದ ಇಲ್ವಾ? ಇಲ್ಲ ಸರ್. ಈ ಅಕ್ಕಪಕ್ಕದವ್ರಿಗೂ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಸರಿ, ಹೋಗಿ. ನಡೀರಿ. Please, help me.
ಭಯ ಪಡಬೇಡ ಪ್ರೀತಿ, ನಾನೇನು ಮಾಡಲ್ಲ. ನೀನು ಯಾರು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಪ್ಲೀಸ್ ಹೊರಟು ಹೋಗು. ನಾನೇನು ಮಾಡ್ದೆ ನಿಂಗೆ? ನೀನೇನು ಮಾಡಿಲ್ಲ ಪ್ರೀತಿ, ನೀನೇನು ಮಾಡಿಲ್ಲ.
ಆದ್ರೆ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಮಾಡ್ತೀಯಾ ಪ್ರೀತಿ? ಮಾಡ್ತೀಯಾ ಹೇಳು ಪ್ರೀತಿ. ನಾನೇನ್ ಸಹಾಯ ಮಾಡ್ಬೇಕು ನಿಂಗೆ? ನೀನ್ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ನಾನ್ ಯಾರು ಅಂತ ಹೇಳ್ತೀನಿ. ನಾನು ಒಂದ್ ಹೆಣ್ಣು, ನೀನು ನೀನ್ ನಂಗೆ ಸಹಾಯ ಮಾಡ್ಬೋದು. ಆದ್ರೆ ನೀನು ಆತ್ಮ, ನಿನಗೆ ಸಹಾಯ ಮಾಡೋಷ್ಟು ನಾನ್ ದೊಡ್ಡೋಳಲ್ಲ. ಇಲ್ಲ, ನಿನ್ ಕೈನಲ್ಲೇ ಸಹಾಯ ಮಾಡೋಕಾಗೋದು. ನಿನ್ನ ಬಿಟ್ರೆ ಈ ಭೂಮಿ ಮೇಲೆ ಯಾರ ಕೈಲೂ ಸಹಾಯ ಮಾಡೋಕಾಗಲ್ಲ. ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡ ಪ್ರೀತಿ. ಪ್ಲೀಸ್ ನಿನ್ನ ಕೈ ಮುಗಿತೀನಿ, ನನ್ನನ್ನ ಸೇವ್ ಮಾಡು. ನಾನ್ ತುಂಬಾ ನರಳಾಡ್ತಾ ಇದ್ದೀನಿ. ಪ್ಲೀಸ್ ಪ್ರೀತಿ. ನಾನು ಯಾವ ರೀತಿ ಸಹಾಯ ಮಾಡ್ಲಿ ನಿಂಗೆ? ಯಾರು ನೀನು? ನಿಂಗೆ ಯಾಕೆ ಸಹಾಯ ಮಾಡ್ಲಿ? ನಾನು ನಿನ್ನ ರೂಪ ಇರೋ ಹೆಣ್ಣಿನ ಆತ್ಮ. ಪ್ಲೀಸ್ ಇಲ್ಲ ಅನ್ಬೇಡ, ಸಹಾಯ ಮಾಡು ಪ್ರೀತಿ. ನಿನ್ನ ಕೈ ಮುಗಿತೀನಿ. ಮಾಡ್ಬೇಕು ಅಂತ ಹೇಳು. ನನ್ ಕೈಲಾದ್ರೆ ಖಂಡಿತ ಸಹಾಯ ಮಾಡ್ತೀನಿ ಪ್ರೀತಿ. ನನ್ ನೋಡೋಕೆ ನಿನ್ ಹಾಗೆ ಇದ್ದೆ, ತುಂಬಾ ಆಸೆ, ತುಂಬಾ ಕನಸು, ತುಂಬಾ ಪ್ರೀತಿ ಇಟ್ಕೊಂಡು ಈ ಪ್ರಪಂಚದಲ್ಲಿ ಹಾರು ಹಕ್ಕಿ ತರ ಸ್ವಚ್ಛಂದವಾಗಿ ಬಾಳ್ಬೇಕು ಅಂತಿದ್ದೆ. ತುಂಬಾ ಕನಸು ಕಂಡಿದ್ದೆ. ಆದ್ರೆ ನನ್ ಬಾಳಲ್ಲಿ ಓಕೆ ಬಾಯ್. ಒನ್ ಕಿಂಗ್ ಸಿಗರೇಟ್ ಕೊಡು. ಗಾಂಜಲಿ ಮಾಡ್ತಾ
ಏನ್ ಡಾರ್ಲಿಂಗ್ ನೋಡಿದ್ರು ನೋಡ್ದಂಗೆ ಹೋಗ್ತಾ ಇದೀಯಾ? ಲವ್ ಮಾಡೋಣ ಬಾ. ಹೋಗಲ್ಲ ಲೋಫರ್. ಐ ಲವ್ ಯು. ನೀವಂದ್ರೆ ನನಗಿಷ್ಟ. ನನ್ನ ಹಿಂದೆ ಹಿಂದೆನೆ ಸುತ್ತತಾ ಇದೆಯಲ್ಲ, ನಾಚಿಕೆ ಆಗಲ್ವಾ? ಪ್ಲೀಸ್ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಎಷ್ಟು ಹೇಳಿದ್ರು ಕೇಳದೆ ಪದೇ ಪದೇ ಪ್ರಪೋಸ್ ಮಾಡ್ತಾ ಇದ್ದ. ಒಂದಿನ ಶಾಂತಿ, ಐ ಲವ್ ಯು. ಏನ್ ತಲೆ ತಿಂತ್ಯ, ಹೋಗ್ ಸಾಯೋ. ನಿನಗೋಸ್ಕರ ನನ್ನ ಪ್ರಾಣನ್ ಬೇಕಾದ್ರೂ ಕೊಡ್ತೀನಿ. ಐ ಲವ್ ಯು ಶಾಂತಿ. ಹೀಟರ್ನ ಬಕೆಟ್ ನೀರಲ್ಲಿ ಹಾಕಿದ್ರೆ ಇಡೀ ನೀರೇ ಹೀಟ್ ಆಗುತ್ತೆ. ಕ್ವಾರ್ಟರ್ನ ಹೊಟ್ಟೆಗೆ ಹಾಕಿದ್ರೆ ಬಾಡಿನೇ ಕಿಕ್ ಕೊಡಿಯುತ್ತೆ. ಈ ಸ್ಪೈಡರ್ಗೆ ಊಟ ಹದಾಗದೆ ಬಂದಿದ್ರೆ ಎಷ್ಟು ಥ್ರಿಲ್ ಆಗುತ್ತೆ. ಈ ಸ್ಪೈಡರ್ಗೆ ರೈಡರ್ ಆಗಿರೋ ನನಗೆ ಎಲ್ಲ ಗೊತ್ತಾಗುತ್ತೆ. ಮೊನ್ನೆ ಕಿರಿಕ್ ಮಾಡಿದ ಇವನೇನ? ಸಾವು ಎಲ್ರು ಹುಡಿಕೊಂಡೋದ್ರೆ ಇವನ್ ಯಾವನು? ಕೋತಿ ನನ್ ಮಗ ಸಾವುನೇ ಹುಡುಕೋ ಬಂದನೆ. ಸೂರ್ಯನ್ಗೆ ಮೂಡಿಲ್ದೆ ಇದ್ದಾಗ ಆ ಮೋಡ ಅಡ್ಡ ಬಂದ್ರು, ಮಳೆ ಬಂದ್ರು, ಬಿರುಗಾಳಿ ಬಂದ್ರು ಅದ್ರ ನೆರಳನ್ ಕೂಡ ಟಚ್ ಮಾಡಕ್ಕಾಗಲ್ಲ. ನಿನ್ನಂತ ಸೂರ್ಯನ್ಗೆ ಗ್ರಾಣ ಹಿಡಿಸೋ ಜನ ನಾವು. ಯಮ ಬಂದು ನಿಂತ್ಕೊಂಡು ಟೈಮ್ ಆಯ್ತು ಬಾರೋ ಅಂತ ಕರಿಬೇಕಾದ್ರೆ ನೀನೇನ್ ಗುರು? ಏನ್ ಗುರು, ಸೂರ್ಯ ಚಂದ್ರ ಆಕಾಶ ಭೂಮಿ ಅನ್ಕೊಂಡು ಅವತ್ತು ಒಬ್ನೇ ಇದ್ದೆ ಅಂತ ಹುಲಿ ತರ ಹಟ್ಟ ಆಡಿಸ್ಕೊಂಡು ಹೊಡೆದೆ ಅಲ್ಲ, ಇವತ್ತು ಕತೆ ಹೊಡಿತಾ ಇದೀಯ? ಸಾವಿರ ಮಧ್ಯದಲ್ಲಿ ನಿಮ್ದೇನ್ರು?
ಸೂರ್ಯ. ಸೂರ್ಯ, ಸೂರ್ಯ, ಏ ಸೂರ್ಯ, ಸೂರ್ಯ, ನಾನಿನ್ನ ಅಷ್ಟು ಕರೆದ್ರೂ ಮಾತಾಡದೆ ಹೋದೆ. ನಿನ್ನೆ ಗಲಾಟೆಲಿ ಏನಾದ್ರೂ ಈಟಾಗಿದ್ಯಾ? ಹುಷಾರಾಗಿದ್ಯಾ ತಾನೆ? ನನಗೇನಾದ್ರೂ ಆಗ್ಲಿ, ನಿನ್ಗೇನು ಪ್ರಾಬ್ಲಮ್ ಬಿಡು. ನಿನ್ನೆ ಗಲಾಟೆ ಆದಾಗಿಂದ ನಾನು ನಿದ್ದೆನೆ ಮಾಡಿಲ್ಲ ಸೂರ್ಯ. ನನಗೆ ತುಂಬಾ ಬೇಜಾರಾಯ್ತು. ಓ ಹೌದಾ, ಯಾಕೆ? ಅದನ್ನೇ ಶಾಂತಿ, ಪ್ರೀತಿ ಅನ್ನೋದು ಅದನ್ನೇ. ಯೋಚನೆ ಮಾಡು, ಬರೀ ನಿದ್ದೆ ಕೆಟ್ಟರೆ ಪ್ರೀತಿ ಆಗಲ್ಲ ಸೂರ್ಯ. ಪ್ರೀತಿ ಅನ್ನೋದು ಪವಿತ್ರವಾದ ಭಾವನೆ. ನೀನ್ ಹೇಳ್ಕೋತ್ಯಾ, ನಾನು ಹೇಳ್ಕೊಳ್ಳಲ್ಲ ಅಷ್ಟೇ. ನೋಡು, ನಂದೊಂದು ಮಾತನಾಡಿಸ್ಕೊಡ್ತೀಯಾ? ಭಾಷೆ ಕೊಡು ಸೂರ್ಯ. ಹೇಳು ಶಾಂತಿ, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಇವತ್ತಿಂದ ನಾನು ನೀನು ಎರಡ್ ದೇಹ ಒಂದ್ ಜೀವದ ತರ ಇರಬೇಕು. ಪ್ರೀತಿ ಅಂದ್ರೆ ಹೀಗೇನೆ ಅಂತ ಜನ ಬೆರಗಾಗ್ಬೇಕು. ನಾನ್ ಸತ್ರೆ ನೀನ್ ಸಾಯ್ಬೇಕು, ನೀನ್ ಸತ್ರೆ ನಾನ್ ಸಾಯ್ಬೇಕು, ಹಾಗಿರ್ಬೇಕು. ನಿನ್ ಪ್ರೇಮಿಗ್ ಬೇಕಿಲ್ದಿರೋ ಈ ಜಗತ್ತು, ಅವಳು ಇಲ್ದೆ ಇರೋ ಈ ಪ್ರಪಂಚ ನಿನಗೂ ಬೇಡ ಅನಿಸ್ಬೇಕು. ಸರಿನಾ? ನನಗ್ ಹಾಗ್ ಮಾತು ಕೊಡೋ ಹಾಗಿದ್ರೆ ನಾನಿನ್ನ ಪ್ರೀತಿಸ್ತೀನಿ. ಹೇಳು, ಯೋಚನೆ ಮಾಡು. ಯೋಚನೆನಾ? ಹಾಗೆಲ್ಲ ಏನು ಇಲ್ಲ ಶಾಂತಿ, ನೀನ್ ಹೇಳಿದ್ದಕ್ಕೆಲ್ಲ ಒಪ್ಕೋತಾ ಇದ್ದೀನಿ, ಮಾತು ಕೂಡ ಕೊಡ್ತಾ ಇದ್ದೀನಿ. ನಿನ್ನ ಉಸಿರು ನನ್ನ ಉಸಿರು ಒಂದೇ ಆಗಿದೆ, ಒಂದೇ ಆಗಿದೆ. ಇಲ್ಲಿ ತನಕ ಪ್ರೀತಿ ಹುಟ್ಟದೆ ಈಗ ಹುಟ್ಟಿದೆ, ಈಗ ಹುಟ್ಟಿದೆ. ನನ್ನಲ್ಲಿ ನೀನಾಗಿ, ನಿನ್ನಲ್ಲಿ ನಾನಾಗಿ, ಕಣ್ಣಲ್ಲಿ ಕಣ್ಣಾಗಿ, ಬಾಳಿನ ಬೆಳಕಾಗಿ. ನನ್ನಲ್ಲಿ ನೀನಾಗಿ, ನಿನ್ನಲ್ಲಿ ನಾನಾಗಿ, ಕಣ್ಣಲ್ಲಿ ಕಣ್ಣಾಗಿ, ಬಾಳಿನ ಬೆಳಕಾಗಿ. ಶಾಂತಿ, ಎಲ್ಲೋಗಿದ್ದಮ್ಮ ಮಗಳೆ? ಡ್ಯಾಡ್ ಅದು ಫ್ರೆಂಡ್ ಜೊತೆ ಹೊರಗೆ ಹೋಗಿದ್ದೆ. ಫ್ರೆಂಡ್ಸ್ ಅಂದ್ರೆ ಯಾರಮ್ಮ? ಅದು ಹುಡುಗಿನ ಇಲ್ಲ ಹುಡುಗನ? ಅದು 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 ಇದು ಅಂತ ಆಕಾಶವಾಣಿ ರಾಗ ಹೇಳಿಬೇಡ ನೀನು. ಏನೇ ಇದ್ರು ನೇರವಾಗಿ ಹೇಳು. ಅದು ಅವನು ಸೂರ್ಯ ಅಂತ. ಅವನು ನನ್ನ ತುಂಬಾ ಇಷ್ಟಪಡ್ತಾ ಇದ್ದಾನೆ. ಹೌದಮ್ಮ ಹೌದು, ನೀನೊಂಥರ ಫೇಸ್ಬುಕ್ ಪೇಜ್ ಇದ್ದಂಗೆ
ಅವನೇ ನಮ್ಮ ಎಲ್ಲಾರು ಇಷ್ಟಪಡ್ತಾರೆ ನಿನ್ನ. ಹಾಗಲ್ಲ ಡ್ಯಾಡ್, ಅವನ ನನ್ನ ಎಷ್ಟು ಇಷ್ಟಪಡ್ತಾನೆ ಅಂದ್ರೆ ನಾನು ಇಲ್ಲಾಂದ್ರೆ ಸತ್ತೇ ಹೋಗ್ಬಿಡ್ತಾನೆ. ಅವನು ಇಷ್ಟಪಟ್ಬಿಟ್ಟ ಸರಿ, ನೀನ್ ಇಷ್ಟಪಟ್ಟ? ಅದು ಡ್ಯಾಡ್, ಅವನು ತುಂಬಾ ಒಳ್ಳೆಯವನು. ಅದಕ್ಕೆ ಅದಕ್ಕೆ ನೀ ಇಷ್ಟಪಟ್ಬಿಟ್ಟ? ಹೇಳಮ್ಮ ಹೇಳು. ಡ್ಯಾಡಿ ಸಾರಿ, ನಿಮಗೆ ಹೇಳ್ತೇನೆ. ಹೌದಮ್ಮ ಹೌದು, ನಾವ್ ಯಾಕೆ ಬೇಕೀಗ ನಿನ್ಗೆ? 18 ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಈ ಪ್ರಪಂಚನ ಕಾಡಲ್ಲಿ ಗೂಡು ಕಟ್ಟಿ ಬೆಚ್ಚಿಗೆ ಪುಟ್ಟ ಅಕ್ಕಿ ಮರಿ ಥರ ನೋಡ್ಕೊಂಡಲ್ಲಮ್ಮ, ಸಾರ್ಥಕವಾಯಿತು ನನ್ನ ಬಾಳು. ಈ ಪಾಂಡು ಯಾರ ಮುಂದರೂ ತಲೆ ತಗ್ಸಿ ಬಾಳ್ದವನಲ್ಲ, ನೀ ತಲೆ ತಗ್ಸಿ ಬಾಳ್ದಂಗೆ ಮಾಡ್ಬಿಟ್ಟಲ್ಲ. ಡ್ಯಾಡ್ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಾನ್ ನಿಮ್ ಮಗ್ಳು, ಯಾವತ್ತೂ ತಪ್ಪು ಮಾಡಲ್ಲ, ನಾವು ಪ್ರೀತಿ ಮಾಡ್ತಿದ್ದೀವಿ ಅಷ್ಟೇ. ಈ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಈ ವಿಷಯ ನಿಮಗ್ ಗೊತ್ತಾಗಿದೆ. ಸಾರಿ ಡ್ಯಾಡ್, ಆದ್ರೆ ಪ್ರೀತಿ ಮಾಡೋದ್ ತಪ್ಪೇನಲ್ಲ. ಅಯ್ಯೋ ಪಾಪಿ, ನಿಮ್ ಅಪ್ಪನ ಎದುರಿಗೆ ಹೀಗೆಲ್ಲ ಮಾತಾಡಕ್ ನಿನಗೆ ನಾಚಿಕೆ ಆಗಲ್ವೇನೆ? ಹ, ಕಾಲ ಕೆಟ್ಟೋಯ್ತು. ಅಯ್ಯೋ ದೇವ್ರೆ, ನಮ್ಮ ನಿನ್ನ ಯಾಕಪ್ಪ ಬದುಕ್ಸಿದ್ಯಾ ಇದನ್ನೆಲ್ಲ ನೋಡಕ್ಕ? ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದಿ ಅಂದ್ರೆ ನಾನ್ ಪ್ರೀತಿ ಮಾಡ್ತೀನಿ ಅಂತಿದೀಯಾ, ಅದಕ್ಕೇನೆ ಲಕ್ಷಾಂತರ ರೂಪಾಯಿ ಕೊಟ್ಟು ನಿನಗೆ ಕಾಲೇಜಿಗೆ ಕಳಿಸಿದ್ದು? ಒಬ್ಳೆ ಮಗಳು ಅಂತ ಚೆನ್ನಾಗಿ ಸಾಕಿದ್ದಕ್ಕೆ ಒಳ್ಳೆ ಶಾಸ್ತಿ ಮಾಡಿದೆ, ಎಲ್ಲ ನನ್ನ ಕರ್ಮ. ರಾಧಾ ನೀ ಸುಮ್ನೆ ಇರು, ಶಾಂತಿ ಹೋಗ್ಬಿಟ್ಟು ಹುಡುಗನ್ ಕರ್ಕಬ್ರಮ್ಮ, ಕುಂತ್ ಮಾತಾಡೋಣ. ಏನ್ ಮಾಡ್ಲಿ ಈಗ, ಡ್ಯಾಡಿ ಗೊತ್ತಾಗೋಗಿದೆ. ಯಾಕ್ ಡಿಯರ್ ತುಂಬಾ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಕರ್ಸ್ಬಿಟ್ಟು ಏನು ಮಾತಾಡ್ದೆ ಈ ಕಡೆಯಿಂದ ಆ ಕಡೆ ಹುಮ್ಮಸ್ನಲ್ಲಿ ಓಡಾಡ್ತಾ ಇದೆಯಾ? ಏನಾಯ್ತು? ಡಾರ್ಲಿಂಗ್ ನಿಂಗೊಂದು ಮ್ಯಾಟರ್ ಹೇಳ್ಬೇಕಣೋ. ಹೇಳು ಡಿಯರ್, ತುಂಬಾ ಟೆನ್ಷನ್ ಅಲ್ಲಿದ್ಯಾ? ಯಾಕೆ, ಏನಾಯ್ತು? ನಮ್ ಕಥೆ ಮುಗ್ದೋಯ್ತು ಕಣೋ. ಯಾಕೆ ಡಿಯರ್, ಏನೇನೋ ಮಾತಾಡ್ತಾ ಇದ್ಯಾ? ಕತೆ ಮುಗೀತು, ಕೆಲ್ಸ ಮುಗೀತು, ಎಕ್ಕುಟ್ಟೋಯ್ತು ಅಂತ? ಅಯ್ಯೋ, ರಾತ್ರಿ ಕನ್ಸಲ್ ಬಂದು ನಿನ್ಗೇನು ಹೆಚ್ಚು ಕಮ್ಮಿ ಮಾಡಿಲ್ಲ ತಾನೆ? ಸೂರ್ಯ ಬಿ ಸೀರಿಯಸ್ ಓಕೆ, ನಾನೇನ್ ಕಾಮಿಡಿ ಮಾಡ್ತಿಲ್ಲ, ಇದೇನ್ ಕಾಮಿಡಿ ಕಿಲಾಡಿನೂ ಅಲ್ಲ. ಮ್ಯಾಟರ್ ಕುದ್ಕೆಗ್ ಬಂದಿದೆ, ನಮ್ ಲವ್ ಮ್ಯಾಟರ್ ಡ್ಯಾಡಿಗ್ ಗೊತ್ತಾಗೋಗಿದೆ. ಏನ್ ಡಿಯರ್, ನಿಮ್ ಡ್ಯಾಡಿಗ್ ಇಷ್ಟ ಬೇಗ ಗೊತ್ತಾಗೋಯ್ತಾ? ಏನ್ ಡಿಯರ್, ನಿನ್ ಡ್ಯಾಡಿಗ್ ಇಷ್ಟ ಬೇಗ ಗೊತ್ತಾಗೋಯ್ತಾ ಅಂತಲ್ಲ, ನಿನ್ ಹತ್ರ ಡ್ಯಾಡ್ ಮಾತಾಡ್ಬೇಕಂತೆ, ನಿನ್ನ ಕರ್ಕೊಂಬರೋಕ್ ಹೇಳಿದ್ದಾರೆ. ಹೌದಾ, ಏನ್ ಮಾತಾಡ್ಬೇಕಂತೆ? ತರ್ಕಾರಿ ಲಿಸ್ಟ್ ತರ ಕೊಟ್ಕಳ್ಸಿದ್ದಾರೆ ನೋಡು, ಇಂತಿಂತದೇ ಮಾತಾಡ್ಬೇಕು, ಇಂತಿಂತದೇ ಮಾತಾಡ್ಬಾರ್ದು ಅಂತ. ಏನ್ ಸೂರ್ಯ, ಸೀರಿಯಸ್ನೆಸ್ ಇಲ್ವಾ? ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಪಡೋದೇನಿದೆ ಸೂರ್ಯ, ನಾವಿಬ್ರು ಮನಸ್ಫೂರ್ತಿಯಾಗಿ ಒಬ್ರನ್ನೊಬ್ರು ಇಷ್ಟ ಪಡ್ತಾ ಇದೀವಿ, ಇದ್ರಲ್ಲಿ ಭಯ ಪಡೋದೇನಿದೆ? ಭಯ ಅಂದ್ರೆ ಜೀವದ ಭಯ ಅಲ್ಲ, ನೀನು ನಿನ್ನ ತಂದೆ ತಾಯಿ ಇರೋಂತ ಪುಟ್ಟ ಪ್ರಪಂಚದಲ್ಲಿ ನಾನೆಲ್ಲಿ ವಿಲನ್ ಆಗ್ತೀನೋ ಅನ್ನೋ ಭಯ. ಈ ತರ ಭಯ ಬೇಡ ಸೂರ್ಯ, ನಮ್ ತಂದೆ ತಾಯಿ ತುಂಬಾ ಒಳ್ಳೆಯವರು, ನಾನ್ ಕೇಳಿದಕ್ಕೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ, ನಮ್ ಪ್ರೀತಿ ಒಪ್ಕೊಳ್ತಾರೆ. ಓಕೆ, ಬಿ ಹ್ಯಾಪಿ, ನಿನ್ ಜೊತೆ ನಾನಿದ್ದೀನಿ. ಓಕೆ, ಐ ಲವ್ ಯು ಶಾಂತಿ. ಐ ಲವ್ ಯು ಟೂ. ಏನ್ ನಿನ್ ಹೆಸರು? ಅದೇ ಡ್ಯಾಡ್, ಸೂರ್ಯ ಅಂತ. ನಾನ್ ನಿನ್ನ ಕೇಳಲಿಲ್ಲ. ಏನಪ್ಪ, ಏನ್ ನಿನ್ ಹೆಸರು? ಸರ್, ಸೂರ್ಯ ಅಂತ. ಏನ್ ಮಾಡ್ಕೊಂಡಿದ್ಯಪ್ಪ? ಹಂಗಂತ ಸರ್ ಲವ್ ಮಾಡ್ಕೊಂಡಿದೀನಿ ಅಂತ ಹೇಳ್ಬೇಡ, ನನ್ ಮಗಳು ಎಲ್ಲ ಹೇಳಿದಾಳೆ. ನಿನ್ ನೋಟನ್ನು ತುಂಬಿಸ್ಕೊಂಡು ನನ್ ಮಗಳು ಸಾಕಂತ ಕೆಲಸ ಏನ್ ಮಾಡ್ಕೊಂಡಿದ್ಯಪ್ಪ? ಸರ್, ಪಿ ಯು ಸಿ ಓದಿದ್ದೀನಿ, ಕೆಲಸ ಹುಡುಕ್ತಾ ಇದ್ದೀನಿ. ಕೆಲಸ ಹುಡುಕ್ತಾ ಇದೆಯೇನು? ಹಾಗಾದ್ರೆ ಒಟ್ಟೆ ಕತೆ, ಕಾಸಿ ಇದ್ರೆ ತಿಂತೀಯ, ಇಲ್ದೋ ನೀರ್ ಕುಡಿಯ ಮನಿ ಕತಿಯನ್ನು. ಡ್ಯಾಡಿ ಏನ್ ಮಾತಾಡ್ತಿದ್ದೀರಾ, ಏನ್ ಅವಮಾನ ಮಾಡ್ತಿದ್ದೀರಾ? ಏ ಶಾಂತಿ, ದೊಡ್ಡವ್ರು ಮಾತಾಡೋ ಮಧ್ಯೆ ನಿಂದೇನೆ, ಹೋಗ್ ಕಾಫಿ ತಗೊಂಬರೆ. ಏನಪ್ಪ ನೀನು, ಪಿ ಯು ಸಿ ಓದ್ಬಿಟ್ಟು ಒಳ್ಳೆ ದೊಡ್ಡ ಮನುಷ್ಯನ್ ತರ ಬಂದಿದ್ಯಾ? ನಿನ್ಗೇನ್ ಮಾನ ಮರ್ಯಾದೆ ಇಲ್ವಾ? ಇಂಜಿನಿಯರ್ ಓದಿರೋರೆ ಏನು ಕೆಲ್ಸ ಇದೆ ಗದ್ದೆಗೆ ಇದ್ದಿದ್ದಾರೆ, ನೀನೊಳ್ಳೆ IAS ಆಫೀಸರ್ ತರ ಮಗಳನ್ ಕರ್ಕೊಂಡ್ ಮನೆಗ್ ಬಂದಿದ್ಯಾ? ಆಹಾಹಾ, ಏನ್ ಹುಡುಗನಪ್ಪ ನೀನು. ಸರ್, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನನಗ್ ಶಾಂತಿ ಅಂದ್ರೆ ತುಂಬಾ ಇಷ್ಟ, ಅವಳಿಲ್ದೆ ನನ್ ಕೈಲಿ ಬದುಕೋದಕ್ಕೆ ಆಗಲ್ಲ. ಕೂಲಿನಾದ್ರೂ ಮಾಡಿ ನಿಮ್ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ಪ್ಲೀಸ್ ಇಲ್ಲ ಅನ್ಬೇಡಿ ಸರ್, ನಮ್ ಇಬ್ಬರನ್ನ ದೂರ ಮಾಡ್ಬೇಡಿ ಅಮ್ಮ, ನೀವಾದ್ರೂ ಹೇಳಿ. ನನ್ ಮಗಳನ್ನ MBA ಓದ್ಸಿರೋದು ಪಿ ಯು ಸಿ ಓದಿರೋ ನಿನಗ್ ಕೊಡಕ್ಕಲ್ಲ, ಒಂದ್ ಮಾತಾಡ್ಬೇಡ. ಬೀದಿಲಿರ ನಾಯಿ ನೀನು, ಸಿಂಹಾಸನದ ಕನಸು ಕಾಣ್ತಾ ಇದೀಯಾ? ಪ್ಲೀಸ್ ಹಂಗನ್ಬೇಡಿ, ನಮ್ಮಿಬ್ಬರನ್ನು ದೂರ ಮಾಡ್ಬೇಡಿ ಪ್ಲೀಸ್.
ಏ ಬೀದಿ ನಾಯಿ, ನನ್ನ ಮೊನ್ನೆ ಫಸ್ಟ್ ಫಸ್ಟ್ ತೊಲಗ ಬಾರೋ ನಾಯಿ. ಸರ್ ನಡೆಯೋ 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 ನಡೆಯೋ. ಅತ್ತೆ ಮನೇಲಿ ಚೆನ್ನಾಗಿ ಆಸ್ತಿ ಸಿಗುತ್ತೆ ಅಂತ ಬಂದಿದೀಯಲ್ಲ ಇಲ್ಲಿಗೆ, ಇನ್ನೊಂದ್ಸಲ ತಲೆ ಹಾಕ್ ಮಲ್ಗೆ ನಿನ್ಗೈತೆ. ಸೂರ್ಯ ನಡಿಯೋ ಒಳಗೆ ಸೂರ್ಯ ಸೂರ್ಯ ಎತ್ತಳ ಎತ್ತಳ ಮೇಲೆ ಎದ್ದಕೋ, ಎದ್ದೋಗು ಅಂದ್ರೆ ಹೋಗ್ತಾ ಇರ್ಬೇಕು, ಮುಖ ಏನ್ ನಡ್ತದ್ಯಾ ಎದ್ದಕೋ. ಸರಿಯಾಗಿ ಗಮನ ಇಟ್ಟು ಕೇಳು, ಯಾಕೆ ಏನು ಅಂತ ಕೇಳ್ಬೇಡ. ನಿನ್ ಜೀವನದಲ್ಲಿ ನನ್ನ ಅವಶ್ಯಕತೆ ಇದೆ ಅನ್ನೋದಾದ್ರೆ, ನನ್ ಮೇಲೆ ನಿಂಗ್ ಪ್ರೀತಿ ಇದ್ರೆ, ಬೆಳಗ್ಗೆ 5 ಗಂಟೆಗೆ ಸಿಟಿ ಹೊರಗಡೆ ಇರೋ ಗಂಗಾ ಬಸ್ ಸ್ಟಾಪ್ ಹತ್ರ ಬಾ. ಬರ್ತೀಯ? ಬರ್ಬೇಕಷ್ಟೇ, ಏನು ಮಾತಾಡ್ಬೇಡ, ಬೆಳಗ್ಗೆ 5 ಗಂಟೆಗೆ ಅಲ್ಲೇ ಮಾತಾಡೋಣ. ಬಾಯ್. ಏನೋ ಮಚ್ಚ, ಫೋನ್ ಮಾಡಿ ಕೈಯ ಕೈಯ ಅಂತ ಟಾರ್ಚರ್ ಕೊಡ್ತೀಯಲ್ಲೋ. ಮಗ ಒಂದ್ ಸ್ವಲ್ಪ ದುಡ್ಡು ಬೇಕಾಗಿ. ಅಯ್ಯೋ ಬಡ್ಡಿ ಇದೆ, ಎದ್ದೋಗು. ನಂಗೆ ಏನು ನೋಡಿಯಕ್ ಕಾಸು ಇಲ್ಲ, ನಿಂಗೆ ಎಲ್ಲಿ ತಂದ್ಕೊಳ್ಳಿ ಮಚ. ಇಲ್ಲ ಅನ್ಬೇಡ ಕಣೋ, ಬಾರೋ ಇಲ್ಲಿ ಮಚ, ಬಾರೋ ಇಲ್ಲಿ. ಬಾಯಿಲ್ ಸ್ವಲ್ಪ. ಏನಪ್ಪ ಸೂರ್ಯ, ಅಣ್ಣ ಒಂದ್ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಯಾವುದು ಇಲ್ಲ ಕಣ್ ಸೂರ್ಯ. ಮಗ ಸೂರ್ಯ ದೇವರು ನಮೋ ನಮ. ಅಲ್ಲಪ್ಪ ಸದ್ಯಕ್ಕೆ ನೀನೇ ನನ್ನ ಪಾಲಕ್ ದೇವ್ರು. ಏನ್ ಮಹಾಪ್ರಭು, ನೀವೇ ಹಿಂಗ ಅನ್ಬಿಟ್ರಿ. ಏನ್ ಮಾಡೋದು, ಸದ್ಯಕ್ಕೆ ನನ್ನ ಪರಿಸ್ಥಿತಿ ಹಂಗಾಗಿದೆ. ನಿನ್ನ ನೋಡಿದ್ರೆ ಸಾಕ್ಷಾತ್ ದೇವ್ರು ನೋಡ್ದಂಗ ಆಗ್ತಾ ಇದೆ ಕಣೋ. ನನಗೂ ಹಂಗೆ ಅನಿಸ್ತಿದೆ, ನಿನ್ನ ನೋಡಿದ್ರೆ ಏನೋ ಸ್ಕೀಮ್ ಹಾಕೊಂಡ್ ಬಂದಂಗಿದೆ. ಇಲ್ಲ ಅನ್ನೋದಾದ್ರೆ ಹೇಳ್ತೀನಿ. ಸರಿ ಸರಿ, ಇಲ್ಲ ಅಂತಾನೆ ಇಟ್ಕೋ, ನಡಿಯಪ್ಪ ನೀನು. ಮಗ ಒಂದ್ ನಿಮಿಷ, ಎಲ್ಲಾರು ಹಿಂಗೆ ಹೇಳಿದ್ದಾರೆ, ನೀನಾದ್ರೂ ನನ್ ಮಾತ್ ಕೇಳು ಒಂದ್ ಸ್ವಲ್ಪ ಪ್ಲೀಸ್. ಸರಿ ಹೇಳು, ನಿಂದೆಲ್ಲ ಬರೀ ಓಳು. ಮಗ ತಮಾಷೆ ಮಾಡ್ಬೇಡ, ನನ್ನ ಪರಿಸ್ಥಿತಿನ ಒಂದು ಸ್ವಲ್ಪ ಅರ್ಥ ಮಾಡ್ಕೋ. ನಂಗೆ ಸ್ವಲ್ಪ ಸಾಲ ಬೇಕಾಗಿತ್ತು, ಪ್ಲೀಸ್. ಮಗ ಸ್ವಲ್ಪ ಹಣ ಕೊಡು, ಅರ್ಜೆಂಟು ಪ್ಲೀಸ್. ಆಟೋ ಬಾಡಿಗೆ ಕಟ್ಟಲಿಕ್ಕೆ ಕಾಸಿಲ್ಲ, ನಿನ್ ಜೊತೆ ತಮಾಷೆನೂ ಮಾಡ್ತಾ ಇಲ್ಲ, ಒಂದ್ ರೂಪಾಯಿನೂ ಇಲ್ಲ. ನಡಿಯಪ್ಪ ನೀನು. ನಾನಣ್ಣ ಸೂರ್ಯ, ಒಂದ್ ಸ್ವಲ್ಪ ಪ್ರಾಬ್ಲಮ್ ಸಿಕ್ಕಾಕೊಂಡ್ ಬಿಟ್ಟಿದ್ದೀನಿ, ನಿಮ್ಮಿಂದ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬೇಕಾಗಿತ್ತು. ಸರಿ ಅಣ್ಣ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ತುಂಬಾ ಥ್ಯಾಂಕ್ಸ್ ಅಣ್ಣ. ಆಯ್ತು ಅಣ್ಣ, ಇವಾಗ್ಲೇ ಹೋಗ್ತೀನಿ. ಆಯ್ತಣ್ಣ. ಸರ್ ಸರ್ ಹೇಳಿ ಸರ್. ಸ್ವಾಮಿ ಸರ್ ಕಾರಿಸ್ಕೊಳಕ್ ಹೇಳಿದ್ದಾರೆ, ನಾನು ಸೂರ್ಯ ಅಂತ. ಸೂರ್ಯನಾ? ಹಾ ಸರ್ ಹೇಳಿದ್ರು. ನೀನೇ ಸೂರ್ಯ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಬೇಕಾದ್ರೆ ನಾನೇ ಫೋನ್ ಮಾಡ್ಕೊಡ್ತೀನಿ. ಬೇಡ ಬೇಡ, ನನ್ನ ಫೋನ್ ಇಂದಾನೆ ಮಾಡ್ತೀನಿ. ಹಲೋ ಸರ್, ನಾನು ಹರೀಶ. ಸೂರ್ಯ ಅಂತ ಬಂದಿದ್ದಾರೆ, ಯಾಕೋ ಡೌಟ್ ಬಂತು ಅದಕ್ಕೆ ಕಾಲ್ ಮಾಡಿದೆ ಸರ್.
ಮೊನ್ನೆ ಕಳಿಸಿದ್ದು, ಗಾಡಿ ಕೊಟ್ಟು ಕಳ್ಸು. ಕನ್ಫರ್ಮ್ ಆಗ್ಬೇಕಾಗಿತ್ತಲ್ಲ ಸರ್, ಅದಕ್ಕೆ ಕಾಲ್ ಮಾಡಿದೆ. ಓಕೆ ಸರ್. ಆಯ್ತಾಯ್ತು ಆಯ್ತು ಸರ್, ಬಾಯ್ ಸರ್. ಸರ್ ಸರ್ ಏನು ಹೇಳಿದ್ರು? ಹಾಂ, ಕೊಟ್ಟು ಕಳಿಸಿ ಅಂತ ಅಂದ್ರೆ ಸರ್, ಹುಷಾರಾಗಿ ತಗೊಂಡು ಹೋಗ್ಬೇಕು ಸರ್. ತಳಿ ಸರ್, ಸರ್ ಅದೇ ಗಾಡಿ ಸರ್. ಥ್ಯಾಂಕ್ ಯು ಸರ್. ಹಾಂ ಸರ್. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ. ದಯವಿಟ್ಟು ನಂತರ ಪ್ರಯತ್ನಿಸಿ. ಜಿಸ್ ನಂಬರ್ ಸೇ ಆಪ್ ಸಂಪರ್ಕ. ಇಷ್ಟೊತ್ತಾದ್ರೂ ಬರ್ಲಿಲ್ಲ, 5 ಗಂಟೆಗೆ ಬರಕ್ ಹೇಳಿದ್ದೆ, 5:30 ಆಯ್ತು. ಅದ್ ಎಷ್ಟೊತ್ತಿಗ್ ಬರ್ತಾನೋ? ಯಾರಾದ್ರೂ ಬಂದ್ರೆ ಏನ್ ಮಾಡೋದು? ಆಟನೂ ಆಗೋಯ್ತು, ಟೈಮ್ ಓ 5 ಗಂಟೆ ಆಗೋಗೈತಣ. ನನಗಂತೂ ಆಡಿ ಆಡಿ ಸಾಕಾಗ್ಬಿಟ್ಟೈತೆ, ನಾ ಫಸ್ಟ್ ಹೋಗಿ ವಿಜಲ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಹೋಗಪ್ಪ ಬೇಗ, ಇಲ್ಲೇ ಉಳ್ಕೊಂಬಿಟ್ಟಿಯಾ? ಏಯ್ ಇನ್ನೊಂದು ನೋಟ ಹಾಕೋ, ಅವ್ನು ಬರೋದ್ರೊಳಗಡೆ ಮುಗಿಸ್ಕೊಂಬಿಡೋಣ. ಮುಚ್ಕೊಂಡು ಆಡಲಿ, ನಾವೇ ದೊಡ್ಡ ದೆವ್ವಗಳು ಇದ್ದಂಗಿತ್ತೀವಿ. ದೆವ್ವ ಅಂತ ದೆವ್ವ ಇಲ್ಲ ಅಣ, ನನ್ನ ಅಣ್ಣ ಸತ್ಯವಲ್ಲ ಅಣ, ದೆವ್ವ ಅಣ. ಸೀರಿಯಸ್ ಆಗಿ ಹೇಳ್ತಾ ಇದೀಯೇನೋ? ಸೀರಿಯಸ್ ಆಗಿ ಅಣ್ಣ, ದೆವ್ವ ಇಲ್ಲೇ ಅಣ್ಣ. ಬಂದ್ರಿ
ಅದೇನು ಹೆಣ್ಣು ದೇವನೋ ಗಂಡು ದೇವನೋ ನೋಡ್ಕೊಂಡ್ ಬಂದ್ಬಿಡಣ. ಮೋಹನ ಎಲ್ಲೋ ಯಾರು ಕಾಣ್ತಾನೆ ಇಲ್ವೆಲ್ಲೋ ಅಲ್ಲಿ ನೋಡಿ ಅಣ್ಣ, ಕರಿ ಡ್ರೆಸ್ ಹಾಕೊಂಡ್ ನಿಂತು. ಮೋಹನ ಬರೀ ಸುಳ್ಳು ಹೇಳ್ತಾ ಇದೆಯಲ್ಲೋ, ಯಾರೋ ಕಾಣ್ತಾನೆ ಇಲ್ಲ. ಮುಂದೆ ನಿಂತ ಇದ್ದಲ್ಲಣ್ಣ ಕರಿ ಡ್ರೆಸ್ ಹಾಕೊಂಡು. ಊನಣ್ಣ ಅಲ್ಲಿ ನನ್ ಮಗನೇ ಅಣ್ಣ, ಕುಡಿಬೇಡ ಕುಡಿಬೇಡ ಅಂದ್ರು ಕಂಟು ಪೂರ್ತಿ ಕುಡಿದು ಒಳ್ಳೆ ಹುಡುಗಿನ ತಗೋ ಅಂತ ಇದೆಯಲ್ಲೋ ನನ್ ಮಗನೇ, ಎತ್ತಾಕ್ಕಳು. ಬಂದಿಲ್ಲ ಅನ್ಸತ್ತೆ, ಬಂದಿದ್ದಿದ್ರೆ ಇಲ್ಲೇ ಇರ್ತಾ ಇದ್ಲು. ಮನೆ ಹತ್ರ ಹೋಗಿ ನೋಡೋಣ. ಹೋಗೋದು ಇನ್ನೊಂದು ಸ್ವಲ್ಪ ಕಾಯೋದು. ಶಾಂತಿ ಎಲ್ಲೋಗಿದೆ? ಶಾಂತಿ ಇಲ್ಲೇ ಇದ್ದೆ ಸೂರ್ಯ, ನೀನ್ ಹುಡುಕ್ತಿದ್ಯಲ್ಲ, ಹೇಗ್ ಹುಡುಕ್ತೀಯ ಅಂತ ನೋಡ್ತಾ ಇದ್ದೆ. ಹೌದಾ? ಸರಿ ಬಾ, ಟೈಮ್ ಆಯ್ತು, ಹೋಗೋಣ. ನೀನ್ ಬರ್ಲಿಲ್ಲ ಅಂತ ತುಂಬಾನೇ ಭಯ ಆಗೋಗಿತ್ತು ನನಗೆ. ಸದ್ಯ ಬಂದಿಯಲ್ಲ, ನನ್ ಶತ್ರು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಹೋಗಲ್ವಾ? ಸರಿ. ಸೂರ್ಯ, ಯಾರ್ದಿದು ಮನೆ? ಸದ್ಯಕ್ಕಿದು ನಮ್ದೇ ಮನೆ. ಯಾರು ನೀವು? ನಾನು ಸೂರ್ಯ ಅಂತ. ಓಹ್ ಓಹ್ ಓಹ್, ನೀವೇನಾ? ಯಜಮಾನ್ರಂಗೆಲ್ಲ ಹೇಳಿದ್ದಾರೆ, ಸದ್ಯಕ್ಕೆ ನಂಗೆ ನೀವೇ ಯಜಮಾನ್ರು, ಹಂಗೆ ನೋಡ್ಕೊಳಕ್ಕೆ ಹೇಳಿದ್ದಾರೆ. ಬನ್ನಿ ತೋರಿಸ್ತೀನಿ. ಏನ ಮನೇನ ಹೆಂಗ್ ನೋಡ್ತಾನೆ ನೋಡು ಸೂರ್ಯ. ಬಾಗದಾಗ ಸರಿ ಬನ್ನಿ ಒಳಗೆ. ಸರಿ, ಒಳ್ಳೆ ಮೆಂಟ್ಲು ಥರ ಇದನ್ನಲ್ಲ ನಾವು. ಬನ್ನಿ 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 ಬನ್ನಿ. ಸರಿ, ಈ ಮನೆಯಲ್ಲಿ ಯಾರ್ಯಾರು ಇರ್ತಾರೆ? ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ಕೇಳ್ತೀರಾ?
ಇಲ್ಲಿ ಯಾರು ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಎಲ್ರು ತಲೆಗೆ ಜುಟ್ಟು ಹಾಕೊಂಡ್ರೆ ಇವನು ಗಡ್ಡಕ್ಕೆ ಜುಟ್ಟು ಹಾಕೊಂಡಿದ್ದಾನೆ. ಮೆಂಟ್ಲು ನನ್ನ ಮಗ ಹೆಂಗಿದ್ದ ನೋಡ್ರಿ, ಎಲ್ಲ ತಲೆಗೆ ಜುಟ್ಟು ಹಾಕಿದ್ರೆ ಇವನ್ ಗಡ್ಡಕ್ಕೇ ಜುಟ್ಟು ಹಾಕವನೆ ಅಂತ ನೋಡ್ತಾ ಇದ್ದೀರಾ? ನಿಮ್ಗೆ ಗೊತ್ತಾಯ್ತು? ಈ ಕನ್ನಡಕ ಹಾಕೊಂಡು ಕನ್ನಡಿಲ್ ನೋಡ್ಕೊಂಡಾಗ ನನಗೆ ಹಂಗ ಅನ್ನಿಸ್ತು. ಇಲ್ಲಿ ನಿಮ್ಗೆ ಹಂಗ ಅನ್ಸಲ್ವಾ? ಓ, ನಿಮ್ಮನ್ನ ನೋಡಿದ್ರೆ ತುಂಬಾ ಬುದ್ಧಿವಂತರ ತರ ಕಾಣಿಸ್ತಾ ಇದೀರಾ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಗೊತ್ತಾಗ್ಬಿಡ್ತಾ ಗೊತ್ತಾಗ್ಬಿಡ್ತಾ ನನ್ನ ಬಗ್ಗೆ ಯಜಮಾನ್ರಿಗೆ ಗೊತ್ತಿಲ್ಲ. ಹಾಂ ಸರಿ, ನೀವು ಬಂದು ಲೇಟ್ ಆಗಿಬಿಟ್ಟಿದೆ, ಫ್ರೆಶ್ ಅಪ್ ಆಗಿ ಬಂದ್ಬಿಡಿ. ಈ ಮನೆ ಬಗ್ಗೆ ನನ್ನ ಬಗ್ಗೆ ತಿಳ್ಕೊಳೋದು ಇನ್ನೂ ತುಂಬ ಇದೆ, ಬರಲ್ಲ? ಹೋಗಿ ಹೋಗಿ. ಶಾಂತಿ, ಭಾಶಾಂತಿ ಕೂತ್ಕೋ. ಬೇಡ ಸೂರ್ಯ. ಭಾಶಾಂತಿ ಯಾರು ಇಲ್ಲ. ಬೇಡ ಸೂರ್ಯ. ಏನ್ ಶಾಂತಿ, ನೀನು ನನ್ನ ನೋಡು ಭಯ ಪಡ್ತಾ ಇದೀಯ ನೀನು? ಸೂರ್ಯ ಬಾ ಶಾಂತಿ. ಸಣ್ಣ ಕೇಳಿಸ್ಕೊಂಡ್ರೆ ಮೇಲ್ ಬಂದ್ಬಿಡ್ತಾನೆ. ಬಾ, ಅವನು ಕೆಳಗಡೆ ಇದ್ದಾನೆ, ಬರೋದಿಲ್ಲ ಬಾ. ಆ ಮೆಂಟ್ಲು ಕೆಳಗಡೆ ಏನಾದ್ರೂ ಮಾಡ್ತಾ ಇರ್ತಾನೆ, ಅವನಿಗೆ ಯಾಕೆ ನೀನ್ ಹೆದರ್ಕೋತೀಯ? ಮದ್ವೆಗಿಂತ ಮುಂಚೆ ಇದೆಲ್ಲ ಬೇಡ ಸೂರ್ಯ, ಪ್ಲೀಸ್ ಸೂರ್ಯ, ಅರ್ಥ ಮಾಡ್ಕೋ. ತಪ್ಕೊಳ್ಳೋದಕ್ಕೂ ಸತಾಯಿಸ್ತೀಯಲ್ಲ ನೀನು. ಇದೆಲ್ಲ ಬೇಡ ಸೂರ್ಯ. ನಾನು ನಿನ್ನ ಕಂಡ ಅವನು ಕಣೆ, ಫೋನ್ ಗಿನಲ್ ಮಾತಾಡ್ತಾವ ಹೆಂಗೆ? ಯಾವ್ದಕ್ಕೂ ಒಂದ್ಸಲ ನೋಡ್ಕೊಂಡು. ಐ ಲವ್ ಯು ಟು ಸೂರ್ಯ. I love you Shanti. Love you too Surya. I love you so much. ಅಯ್ಯೋ ಶಿವನೇ ಭಗವಂತ, ಅಯ್ಯೋ ನಮ್ಮಪ್ಪನೆ, ನಮ್ಮ ಯಜಮಾನ್ರಿಗೆ ಏನ್ ಬಂತಪ್ಪ ಇಂಥ ಸವಾಸ ಮಾಡ್ಬಿಟ್ರು? ಎಂತ ಕಾಮುಕ, ಯಪ್ಪ ಯಪ್ಪ, ಇವನ್ ಈ ಟೈಪ. ಇವನ್ ಜೊತೆ ಭಾರಿ ಹುಷಾರಾಗಿರ್ಬೇಕು. ನಮ್ದಕ್ಕೆ ಯಾರು ಜವಾಬ್ದಾರಿ? ನಮ್ಮ ಶೀಲ. ಮೈ ನೇಮ್ ಇಸ್ ಶೀಲ, ತಗ್ಲ ಕಣ್ರೆ ಬಗಾಲ. ಸಾರ್ ಸಾರ್ ಸಾರ್. ಸಣ್ಣ, ತಿಂಡಿ ಯಾಕೆ ಒಂದೇ ಪ್ಲೇಟ್ ತಂದಿದ್ಯಾ? ಒಂದು ಗ್ಲಾಸಿಗೆ ಒಂದೇ ಕ್ವಾಟರ್ ಹಾಕಾಗೋದು, ಹಂಗೆ ಒಬ್ರಿಗೆ ಒಂದೇ ಪ್ಲೇಟ್ ತರಕಾಗೋದು. ಹತ್ತು ಜನ ಇದ್ರೆ ಹೇಳಿ, ಹತ್ತು ಪ್ಲೇಟ್ ತಂದುಕೊಡ್ತೀನಿ. ನೀವಿರೋದು ಒಬ್ರು, ಅದಕ್ಕೆ ತಂದಿರೋದು ಒಂದೇ ಪ್ಲೇಟ್. ಇಬ್ರಿಗೆ ಎರಡು ಪ್ಲೇಟ್ ತರಬೇಕು ಅಂತ ಗೊತ್ತಾಗಲ್ವೇನ? ಇಬ್ರ ಎಲ್ಲಿ, ನಂಗಂಗ ಅನ್ನಿಸ್ತಾನೆ ಇಲ್ವಲ್ಲ, ಇಲ್ಲಿ ಯಾರು ಇಲ್ಲ ಅಂತ ಇವನು ಹೇಳ್ಬಿಡ್ತಾನ? ಈ ಡೊವೆಲ್ಲ ಬೇಡ, ನಾನು ಹೇಳ್ದಷ್ಟು ಕೇಳು. ನಾನು ಒಬ್ಬ ತಿಂದ್ರೆ ಇವಳು ತಿನ್ನೋದು ಬೇಡವಾ? ಯಾವನಪ್ಪ ಇವನು, ಪಕ್ಕ ಮೆಂಟ್ಲಾಗ್ಬಿಟ್ಟವನೇ. ಏನು ನಿಂದು ಗುಣಗಾಟ? ಏನಿಲ್ಲ ಅಣ್ಣ, ಇನ್ನೊಂದ್ ಪ್ಲೇಟ್ ತಗೋಬತ್ತೀನಿ ಅಂದೆ. ತಗೊಂಬ ಮತ್ತೆ. ಇವನೇನಪ್ಪ, ಅವಳು ಇವಳು ಶಾಂತಿ ಇವನ್ ಜೊತೆಗಿದ್ರೆ ಪಕ್ಕ ಮೆಂಟ್ಲಾಗತ್ತೆ. ಬರ್ತಾನೆ ಇವನ, ಹೇಗಾದ್ರೂ ಮಾಡಿ ಇಲ್ಲಿಂದ ಓಡಿಸ್ಬೇಕು. ಏ, ನಾನು ಆಡಳ್ತಿದ್ದ ಇಷ್ಟ ತನಕ ಇಷ್ಟೊಂದು ಖರಾಬಾಗಿ ಹೇಳ್ತಿದ್ನ? ಏ, ನಾನೆಂತ ಸೂಪರ್ ಸಿಂಗರ್, ನಾನು ಇಷ್ಟು ಖರಾಬಾಗಿ ಸಾಂಗ್ ಹೇಳ್ತೀನ? ಸಾಂಗ್ ಪ್ಲೇ ಆಗ್ತಾ ಇದೆ, ಇಯರ್ ಫೋನ್ ಯಾಕೆ ಕಿತ್ಕೊಂಡೋಯ್ತು? ಸಣ್ಣ
ಏನೋ ಮಾತಾಡ್ಬೇಕು ಅಂತ ಕರ್ಕೊಂಬಂದು ಸೈಲೆಂಟ್ ಆಗಿ ಕೂತಿದ್ಯಲ್ಲ, ಯಾಕೆ ಮಾತಾಡು ಸೂರ್ಯ? ಶಾಂತಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಮಾತಾಡು ಡಾರ್ಲಿಂಗ್, ನನ್ನ ಹತ್ರ ಯಾಕೆ ನಾಚಿಕೆ? ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಶಾಂತಿಲಿ ಹಲವಾರು ಬದಲಾವಣೆಗಳು ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನೋಡು ಶಾಂತಿ, ನಿನ್ನ ಬಗ್ಗೆ ನೀನೇ ಒಂದ್ಸಲ ಯೋಚನೆ ಮಾಡಿ ನೋಡು, ಆಗ ನಿನಗೆ ಗೊತ್ತಾಗತ್ತೆ. ಹಾಗೇನಿಲ್ಲ, ಅದು ನೀನೇನ್ ಶಾಂತಿ ಯಾವಾಗ್ಲೂ ಅದು ಇದು ಅನ್ಕೊಂಡು, ನಾವ್ಯಾಕೆ ಲವ್ ಮಾಡಿದ್ದು, ನಾವ್ಯಾಕೆ ಪ್ರೀತಿ ಮಾಡಿದ್ದು, ನೀನ್ ಯಾಕೆ ನಿಮ್ಮ ಅಪ್ಪ ಅಮ್ಮನ್ ಬಿಟ್ಟು ಬಂದಿದ್ದು? ಹೇ, ನೀನೊಳ್ಳೆ ಸೂರ್ಯ, ನನ್ ಮಾತು ಕೇಳು. ಏನ್ ಮಾತು ಕೇಳೋದು? ಎಲ್ಲರೂ ಓಡೋಗ್ ಮದುವೆ ಆಗ್ತಾರೆ, ನಾವಿಬ್ರು ಜೊತೆಲಿದ್ದೀವ ಅಷ್ಟೇ. ಅಯ್ಯೋ ದೇವ್ರೆ, ಈ ಮಾತಿಗೆ ನಾನು ಹೇಗೆ ಉತ್ತರ ಕೊಡ್ಲಿ? ಏನಿವಳು, ನಮ್ ಶಾಂತಿ ತರನಿದ್ದಾಳೆ. ಶಾಂತಿ! ಏನ್ ಸೂರ್ಯ? ಒಂದ್ ನಿಮಿಷ ಬಾಯಿಲಿ. ಹಾ ಬಂದೆ. ಏನ್ ಸೂರ್ಯ, ಏನ್ ಕರ್ದಿದ್ದು? ನೋಡು, ನಿನ್ ಫೋಟೋ ಪೇಪರ್ ಅಲ್ಲಿ ಬಂದಿದೆ. ನನ್ ಫೋಟೋ ಪೇಪರ್ ಅಲ್ಲಿ ಬಂದಿದ್ಯಾ? ಕೊಡು ನೋಡೋಣ. ನೋಡಿದ್ಯಾ? ಹಾ ಹೌದು, ನನ್ ಹಾಗೆ ಇದ್ದಾಳೆ ಅಲ್ವಾ ಸೂರ್ಯ? ಹೌದು, ನಿನ್ನಂಗಿದ್ದಾಳೆ. ಆದ್ರೆ ನೀನಲ್ವಲ್ಲ, ನಿನ್ನ ಹೃದಯ ಶಾಂತಿ. ನಿನ್ ಗುಣ ಯಾರಿಗಿರುತ್ತೆ ಹೇಳು? ಹಲೋ, ಹಾ ಹೌದು. ನಮ್ ಜೀವನ ಈಗ ಉಳಿತು, ನನ್ ಪ್ರೀತಿ ಉಳಿತು. ಯಾರೋಳು, ಎಲ್ಲಿದ್ದಾಳೆ? ನಾನವಳ ಹತ್ರ ಹೇಗೆ ಹೋಗ್ಲಿ? ಇವನಿಗೇನು ಅಂತ ಹೇಳಿ ಹೋಗ್ಲಿ? ಹೇಗೆ ಹೋಗೋದು ಅವಳ ಹತ್ರ? ನಾನು ಹೋಗ್ಲೇಬೇಕು. ಅಲ್ಲಿಗೆ ಹೇಗ್ ಹೋಗ್ಲಿ? ಏನ್ ಮಾಡ್ಲಿ? ಹೇಗ್ ಹೋಗ್ಲಿ? ಸಿಕ್ತು ಕಾರ್ನ, ಸಿಕ್ತು. ಫೋನು ರಿಂಗ್ ಆಗ್ತಾ ಇದೆ ನೋಡು. ಹಲೋ, ಯಾರು? ಹಾ ಹೇಳಿ. ಏನು, ಯಾವಾಗ? ಹೌದಾ, ನಾನು ಇವಾಗಲೇ ಹೊರಡ್ತೀನಿ. ಸರಿ ಆಯ್ತು. ಶಾಂತಿ, ಯಾರು ಯಾರು ಕಾಲ್ ಮಾಡಿದ್ದು? ಏನಂತೆ, ಯಾಕೆ ಗಾಬರಿ ಆಗಿದ್ಯಾ? ಸೂರ್ಯ, ಅಮ್ಮಂಗೆ ಹುಷಾರಿಲ್ಲ, ನಾನು ಅರ್ಜೆಂಟಾಗಿ ಹೋಗ್ಬೇಕು ಸೂರ್ಯ. ಸರಿ ಆಯ್ತು, ಹೋಗ್ಬಾ. ಅಮ್ಮನ್ ಚೆನ್ನಾಗಿ ನೋಡ್ಕೋ. ಆಯ್ತು, ಹೊರಡು. ಅಲ್ಲಿ ಹೊರಟೋಳು, ಇಲ್ಲಿಗೆ ಬಂದೆ. ನಿನ್ ಕಾಲಕ್ಕೆ ಬೀಳ್ತೀನಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನನ್ನ ಹುಡುಗಂಗ್ ಬಾಳ್ಕೊಡು, ನನ್ನ ಹುಡುಗನ್ ಜೀವ ಕಾಪಾಡು, ನಮ್ ಪ್ರೀತಿ ಕಾಪಾಡು. ಇದ್ ಸಾಧ್ಯ ಇಲ್ಲ. ನನಗೆ ಇಂಥ ತಂದೆ ತಾಯಿ ಇದ್ದಾರೆ, ನಂದೇ ಆದ ಜೀವನ ಇದೆ. ಇದನ್ ಬಿಟ್ಟು ಬೇರೆ ಕೇಳು. ಕೇಳೋದಕ್ಕೆ ಬೇರೆ ಏನೂ ಇಲ್ಲ. ನಿನ್ನ ಸಾಯಿಸಿದ್ರು ನಾನು ಒಪ್ಪೋದಿಲ್ಲ. ನೀನು ಒಪ್ಪದೇ ಇದ್ರೆ ನನ್ನ ಹುಡುಗ ಸತ್ತೇ ಹೋಗ್ತಾನೆ. ಪ್ಲೀಸ್, ಅವನು ತುಂಬಾ ಒಳ್ಳೆಯವನು, ಅವನ ಜೊತೆ 30 ದಿನ ಇರು.
ಅವ್ನು ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ನಿಂಗೆ ಯಾವತ್ತು ತೊಂದರೆ ಕೊಡಲ್ಲ. ಪ್ಲೀಸ್, ನೀನು ಒಪ್ಪದೇ ಇದ್ರೆ ನಾನು ನಿನ್ನ ಕಾಲ್ ಬಿಡಲ್ಲ. ಸರಿ ಆಯ್ತು, 30 ದಿನ ಮಾತ್ರ ಜೊತೆಲಿರ್ತೀನಿ, ಅದಾದ್ಮೇಲೆ ಮತ್ತೆ ನಿನ್ನಂಗೆ ತೊಂದರೆ ಕೊಡಬಾರ್ದು. ಇನ್ನೊಂದು ಮಾತು, ನನಗೆ ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ತೊಂದರೆ ಆಗಬಾರ್ದು. ಸರಿ ಸರಿ, ಹೋಗೋಣ ಹೋಗೋಣ. ಸರಿ, ನಡಿ ಹೋಗೋಣ. ಇವತ್ತು ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಬರಬಾರ್ದು. ಅಬ್ಬಾ, ಯಾರಿಗೂ ಬರಲೂ ಇಲ್ಲ, ಯಾರಿಗೂ ಹೋಗಲೂ ಇಲ್ಲ. ಊಟ ಮಾಡ್ಕೊಂಡ್ರು ರಾತ್ರಿಗೆ ಬರ, ನಾನು ನಡೀರಿ. ಆಯ್ತಣ್ಣ. ಒಳಗಡೆ ಇಡ. ಆಯ್ತಣ್ಣ. ಏಯ್, ಕರೆಕ್ಟಾಗಿ ಇಡಲ್ಲಿ, ಬರಲ್ಲ. ಬಾಟ್ಲೆಲ್ಲ ಸೈಡ್ ಹಾಕ್ಬಿಡು. ಹಾಂ, ಹಾಕೋಣ ಹಾಕೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಸಾಹೇಬ್ರೆ ಇಲ್ಲಪ್ಪ, ಅಲ್ಲಿದ್ದಾರೆ, ಹೋಗಿ. ಗುಡ್ ಮಾರ್ನಿಂಗ್ ಸರ್. ಏನು ಸರ್, ಸ್ಟೇಷನ್ ಬರದೆ ಇಲ್ಲಿ ಕಾಯ್ಕೆ ಕೂತಿದ್ದೀರಿ? ಮಹೇಂದ್ರ, ನನ್ನ ಸರ್ವೀಸಲ್ಲಿ ಎಂತೆಂಥ ಕೇಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಇದೊಂದು ಕೇಸ್ ನನಗೆ ತುಂಬ ತಲೆ ತಿಂತಾಯಿದೆ ಕಣೋ. ಸರ್, ನಾನು ಕೂಡ ಆ ಮರಣದ ಹುಡುಗಿ ತಂದೆ ತಾಯಿನ ಏನೆಲ್ಲ ಮಾಡಿ ಹುಡುಕ್ತಾ ಇದ್ದೀನಿ, ಅವ್ರ ಅಡ್ರೆಸ್ಸೇ ಸಿಗ್ತಾ ಇಲ್ಲ ಸರ್. ಕೈಗೆ ಬಂದಿದೆ, ಬಾಯ್ಗೆ ಸಿಕ್ತಿಲ್ಲ. ನನಗೆ ಟೆನ್ಷನ್ ಆಗ್ತಾಯಿದೆ. ಎಲ್ಲಿ ಈ ಕೇಸಲ್ಲಿ ಎವಿಡೆನ್ಸ್ಗಳು ಸಿಗದೆ ಆ ಕ್ರಿಮಿನಲ್ಗಳು ಎಸ್ಕೇಪ್ ಆಗಿಬಿಡ್ತಾರೋ ಅಂತ. ಸರ್, ನಿಮ್ಮಂಥ ಸೀನಿಯರ್ ಆಫೀಸರ್ ಇರುವಾಗ ಆ ನನ್ನ ಮಕ್ಕಳು ಯಾವ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ ಸರ್. ಕರೆಕ್ಟ್ ಕರೆಕ್ಟ್ ಮಹೇಂದ್ರ, ಸುಳ್ಳು ಕ್ಷಣಕ ಸತ್ಯ ಅಧಿಕ. ನೂರಕ್ಕೆ ನೂರು ಸತ್ಯ ಸರ್ ನೀವು ಹೇಳಿದ ಮಾತು. ಅದೇ ಮಹೇಂದ್ರ, ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತಾರಲ್ಲ, ಹಾಗೆ ಇಂಚಿಂಚು ಬಿಡದೆ ಹುಡ್ಕನ, ಎಲ್ಲಾದರೂ ಒಂದು ಕಡೆ ಕ್ಲೂ ಸಿಗುತ್ತೆ. ನಡಿ. ಆಯ್ತು ಸರ್. ನಡಿಯ. ಸಿಕ್ಕಿದೆ ಇಲ್ಲಿ. ನೋಡಿ ಸರ್, ಎಣ್ಣೆ ಹೊಡೆದು ಸಿಗರೇಟ್ ಸೇದಿ ಇಸ್ಪೀಟ್ ಆಡಿ ಇವರೆಲ್ಲ ಜೂಜ್ ನಡ್ಡೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. 100% ಮಹೇಂದ್ರ ಹೇಳ್ತೀನಿ, ಈ ನನ್ನ ಮಕ್ಕಳೇ ಕೊಲೆ ಮಾಡಿರೋದು. ಈ ನನ್ನ ಮಕ್ಕಳನ್ನ ಎತ್ತಾಕೊಂಡೋಗಿ ನರ ಕಟ್ ಮಾಡಿ ಏರೋಪ್ಲೇನ್ ಎತ್ತಿದ್ರೆ ಬಾಯ್ ಬಿಡ್ತಾರೆ. ನೀನೊಂದು ಕೆಲಸ ಮಾಡು. ಹೇಳಿ ಸರ್. ಸುತ್ತಮುತ್ತ ಹಳ್ಳಿಯಲ್ಲಿ ಯಾವ ನಿಸ್ಬಿಟ್ ಆಡ್ತಾನೆ, ಯಾರು ಎಣ್ಣೆ ಹೊಡಿತಾನೆ, ಅವ್ರನ್ನೆಲ್ಲ ಎತ್ತಾಕೊಂಡು ಸ್ಟೇಷನ್ ಬಾ. ಆಯ್ತು ಸರ್. ಮುಖ್ಯಂತ ನೋಡ್ಕೊಂಡು. ಓಕೆ ಸರ್.
ಶಾಂತಿ, ನೀನ್ ಇಲ್ಲಿದ್ಯಾ? ನನ್ ಮನೆಯೆಲ್ಲ ಹುಡುಕ್ತೆ. ಇವಾಗ ಬಂದ್ಯಾ? ಅಮ್ಮ ಚೆನ್ನಾಗಿದ್ದಾರೆ ತಾನೆ? ಹಾ, ಚೆನ್ನಾಗಿದ್ದಾರೆ. ಎಷ್ಟು ದಿವಸ ಆಯ್ತು ನಿನ್ನನ್ನು ನೋಡಿ. ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಶಾಂತಿ. ಇನ್ಮೇಲೆ ಯಾವತ್ತೂ ನನ್ನನ್ನು ಬಿಟ್ಟು ಹೋಗ್ಬೇಡ. ಮೊದಲು ಒಂದು ಪೂಜೆ ಇದೆ, ಅದನ್ನ ಮುಗಿಸ್ಕೊಂಡು ಹೋಗೋಣ. ಮೂವಿ ಕರ್ಕೊಂಡು ಹೋಗ್ತೀಯಾ ತಾನೆ? ಹಾ, ಕರ್ಕೊಂಡು ಹೋಗ್ತೀನಿ. ಸರಿ. ಶಾಂತಿ, ಒಂದು ಸಣ್ಣ ಅರಕೆ ಇದೆ. ಏನದು ಸೂರ್ಯ? ಅದನ್ನ ಆಮೇಲೆ ಹೇಳ್ತೀನಿ, ಮುಗಿಯೋವರೆಗೂ ಮಾತಾಡ್ಬೇಡ. ಸರಿ ಹೋದ್ರೆ ನಿನ್ನ ಹತ್ರ ಬರ್ತೀನಿ ಅಂತ ಅರ್ಕೆ ಹೊತ್ಕೊಂಡಿದ್ದೆ. ಈಗ ಸರಿ ಹೋಗಿದ್ದಾರೆ, ನೀನೇ ನಮ್ಮ ಮನೆಯಲ್ಲ ಕಾಪಾಡ್ಬೇಕಪ್ಪ. ಸೂರ್ಯ, ಏನ್ ವಿಷಯ? ಯಾವತ್ತೂ ನನ್ನ ದೇವಸ್ಥಾನ ಕರ್ಕೊಂಡ್ ಬರ್ದೇ ಇರೋನು ಇವತ್ತು ದೇವಸ್ಥಾನಕ್ ನನ್ನ ಕರ್ಕೊಂಬಂದು ಪೂಜೆ ಮಾಡಿಸಿದ್ಯಲ್ಲ, ಏನ್ ಸಮಾಚಾರ? ದೇವಸ್ಥಾನದಲ್ಲಿ ಜಾಸ್ತಿ ಮಾತಾಡಬಾರ್ದು, ಮೊದಲು ಪ್ರಸಾದ ತಿನ್ನು.
ಶಾಂತಿ, ಪ್ರಸಾದ ಕೊಟ್ಟಿರೋದು ನೋಡಕ್ಕಲ್ಲ, ತಿನ್ನಕ್ಕೆ. ಸೂರ್ಯ, ನೀನು ವಿಶೇಷ ಪೂಜೆ ಯಾವ ಕಾರಣಕ್ಕೋಸ್ಕರ ಮಾಡಿಸ್ತೇ ಅಂತ ಗೊತ್ತಾಗೋವರೆಗೂ ನಾನು ತಿನ್ನಲ್ಲ. ನಿಮ್ ತಾಯಿಗೆ ಹುಷಾರಿಲ್ಲ ಅಂತ ನೀನು ಊರಿಗೆ ಹೋದ್ಮೇಲೆ ನಾನು ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೆ, ನಿಮ್ ತಾಯಿಗೆ ಬೇಗ ಹುಷಾರಾಗ್ಲಿ ಅಂತ. ನಮ್ ತಾಯಿಗೆ ಹುಷಾರಾಗ್ಲಿ ಅಂತ ನೀನ್ ಹರಕೆ ಮಾಡ್ಕೊಂಡಿದ್ಯಾ? ತಾಯಿ ತಾಯಿನೇ, ನಿಮ್ ತಾಯಿ ನಮ್ ತಾಯಿ ಅಂತ ಭೇದ ಏನೂ ಇಲ್ಲ. ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಣ್ಣ. ಬರ್ತವ್ರೆ, ಅವ್ರಿಗೆ ಒಂದ್ಸರಿ ಹೇಳಿದ್ಮೇಲೆ ಮುಗೀತು. ಅವ್ರೆಂತೆಂತ ಡೀಲ್ ಮಾಡಿಲ್ಲ, ಇಲ್ಲೇ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಬರ್ತಾರಿರು. ಅಲ್ಲಿವರೆಗೂ 90 ಹಾಕೊಂಡು ಕುಡಿತಾ ಇರುವ. ಹ್ಞೂ, ಆಯಿತು. ಹಾಯ್ ಮೋಹನ್. ಓ ಹಾಯ್. ಹಾಯ್, ಕೂತ್ಕೊಳ್ಳಿ. ನಿಮ್ಮ ಹಾಲು ತುಂಬ ಹಳೇದಿದೆ, ಒಳ್ಳೆ ರೇಟ್ಗೆ ಹೋಗುತ್ತೆ, ತುಂಬ ಬೇಡಿಕೆನೂ ಇದೆ. ಒಳ್ಳೆ ಡಾನ್ ಹಿಡಿದಿದೆ ಮಗ. ಅಣ್ಣ, ನಾನಂದ್ರೇನು ಸುಮ್ಮನೆನಾ? ಇವ್ರ ಕಾಂಟ್ಯಾಕ್ಟು ಇಟಲಿ, ಜಪಾನು, ಚೀನಾ ಎಲ್ಲ ಕಡೆ ಇದೆ. ಹೇಯ್, ಅಷ್ಟೊಂದು ಬಿಲ್ಡಪ್ ಏನು ಬೇಡ, ನಿಮ್ಮ ಹಾಲನ್ನ ಒಳ್ಳೆ ರೇಟಿಗೆ ಕಳಿಸ್ತೀನಿ ಅಷ್ಟೇ, ಅದು ನಮ್ಮ ಫ್ರೆಂಡ್ಶಿಪ್ಗೋಸ್ಕರ. ಡನ್. ಏ ಮಗ, ಇಲ್ಲಿ ಬರೋ ದುಡ್ಡಲ್ಲಿ ನಮ್ಮ ಕಷ್ಟ ಎಲ್ಲ ತೀರೋಯ್ತ ಮಗ. ಹೌದು ಅಣ್ಣ, ನೋಡುವಂತಿರು. ಸರಿ ಮೋಹನ್, ನನಗೆ ಟೈಮ್ ಇಲ್ಲ, ಇನ್ನೂ ದೊಡ್ಡ ದೊಡ್ಡ ಡೀಲಿಂಗ್ ಇದೆ, ನಾನು ಬರ್ತೀನಿ. ಬಾಯ್ ಬಾಯ್. ನಿನ್ನ ಸುತ್ತಲೂ ಗುಂಪು ಸೈನ್ಯ ಇದ್ದರು, ನನ್ನ ಗುರಿಯು ನಿನ್ನ ಮೇಲೆ. ಎಷ್ಟೇ ನೋವು ನಿನ್ನ ಹುಡುಕಿ ಬಂದರು, ನಿನ್ನ ಸಾವು ನನ್ನ ಕೈಯಲ್ಲೇ. ನರಕ ಹೇಗೆಂಬುವುದನ್ನು ನಾ ತಿಳಿಸಿ ಕೊಡುವವಳು ನಾ. ಈ ಮುಂದಿನ ದಿನಗಳ ಪ್ರತಿ ಕ್ಷಣ ಕ್ಷಣಗಳಲ್ಲೂ ನಾ ಬಿಡಲಾರೆ. ಬೇಡ.
ಮಾಡಿ ನಡಿಯೋ ಸರ್. ಸರ್ ರೇಪ್ ಮಾಡ್ತೀರಾ ಗೊತ್ತಿಲ್ಲ ಸರ್. ರೇಪ್ ನನ್ಗೆ ಕುಡಿದ ಸರ್. ಎಷ್ಟ್ ಜನ ಸೇರ್ ಮಾಡಿದ್ರ ಹೇಳಿ ಸರ್. ಬೇಡ ಸರ್ ಹೇಳು ಸರ್. ಹೇಳಿಲ್ಲ ಮುಖ ಮುಂತಿ ಹೊಡೆದಾಕ್ಬಿಡ್ತೀನಿ ಹೇಳು. ನನ್ಗೇನು ಗೊತ್ತಿಲ್ಲ ಸರ್. ಎಷ್ಟ್ ಜನ ಸೇರ್ ಮಾಡಿದ್ರ? ಎಷ್ಟ್ ಜನ? ಮೂರ್ ಜನ ಅಂತೆ ಸರ್. ನನ್ಗೇನು ಗೊತ್ತಿಲ್ಲ ಸರ್. ಅವನು ಹೇಳಿದ್ದು ಸರ್. ನೀನೇನು ಮಾಡಿಲ್ವಾ? ನಾನೇನು ಮಾಡಿಲ್ಲ ಸರ್. ಸರಿ, ಅವರಿಬ್ರು ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಗೊತ್ತಿಲ್ಲ ಸರ್. ನೋಡು, ನಿಜ ಹೇಳಲಿಲ್ಲ ಅಂದ್ರೆ ಎನ್ಕೌಂಟ್ರ್ ಮಾಡ್ಬಿಡ್ತೀನಿ. ಎಲ್ಲಿದ್ದಾರೆ ಹೇಳು? ಎಲ್ಲಿದ್ದಾರೆ? ಮೋಹನ್ ಅವ್ರ ಗೋಡನಲ್ಲ ಅವನೇ ಸರ್. ಇನ್ನೊಬ್ಬ ಸರ್ ಗೊತ್ತಿಲ್ಲ ಸರ್. ಅವ್ನು ಕೇಳಿದ್ರೆಲ್ಲ ಹೇಳ್ತಾನೆ ಸರ್. ಹೌದು ಸರ್. ಅಲ್ಲಿಲ್ಲ ಅಂದ್ರೆ ಕಾಲು ಕೈ ಎರಡು ಕತ್ರಸ್ ಹಾಕ್ಬಿಡ್ತೀನಿ. ಎತ್ತಾಕೊಳ್ರ ಸರ್. ನಾನು ಅವ್ರ ಫ್ರೆಂಡ್ ಅಷ್ಟೇ ಸರ್. ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಸರ್. ಮೋಹನ ಎಣ್ಣೆ ಹೊಡಿಬೇಕಾದ್ರೆ ಹೇಳ್ದ ಅಷ್ಟೇ ಸರ್. ಇಲ್ಲೇ ಸರ್, ಇಲ್ಲೇ ನಿಲ್ಲಿಸಿ ಸರ್. ಸರ್ ಇದೇ ಗೋಡನಲ್ಲಿದ್ದಾನೆ ಸರ್. ಸರ್ ಸರ್ ಏಯ್ ಸರ್, ಹೋಗೋ ಕರಿ ಈಚ ಕಡೆ. ಯಾರು? ನಾನ್ ರಾಮು. ಯಾಕೋ ಬಂದೆ? ಬಾರೋ ಬಾರೋ. ಎಲ್ಲಿ ಎಲ್ಲಿ ಬಚ್ಚಕಂತೀಯ? ಎಲ್ಲಿ ತಪ್ಪಿಸ್ಕಂತೀಯ? ಮಕ್ಕಳ ಮರ್ಡರ್ ಮಾಡ್ತೀರಾ? ಮರ್ಡರ್ ಮಾಡದಲ್ದ ರೇಪ್ ಬೇರೆ ಮಾಡ್ತೀರಾ? ಏಯ್, ಈ ಏರಿಯಾ ರಾಮೇಗೌಡದಂತ ಗೊತ್ತಿರ್ಲಿಲ್ವಾ ನಿಮ್ಗೆ? ನನ್ನ ಮಕ್ಕಳ ಇವತ್ತು ಏರೋಪ್ಲೇನ್ ಹೆಲಿಕಾಪ್ಟರ್ ಎತ್ತೀನಿ, ನಡೀರಿ. ಏಯ್, ಎಳ್ಕ ಬಾರ ಅವನ. ಏಯ್, ಇಳಿಸ್ರೋ ಬೇಗ. ಯ
ಬೇಬೇಗ. ಓ ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ ಬನ್ನಿ. ಏನ್ ಇಷ್ಟು ದೂರ? ಏ ಈ ನಾಟಕ ಎಲ್ಲ ಬೇಡಮ್ಮ. ನಿನ್ ಜೊತೆ ಇದ್ದಲ್ಲ ಹುಡುಗ ಎಲ್ಲ ಹೇಳ್ಬಿಟ್ಟವನೆ, ನೀವ್ ಹೆಂಗ್ ಎತ್ತಾಕೊಂಡು ರೇಪ್ ಮಾಡಿದ್ರಿ, ಹೆಂಗ್ ಮರ್ಡರ್ ಮಾಡಿದ್ರಿ ಅಂತ. ಏಯ್ ಬಡಿ ಬಡಿ, ಕರ್ಕೊಂಡು ಹೋಗಿ ಬರ್ತೀನಿ. ಓಹೋ, ತಮ್ಗೆ ಆರ್ತಿ ಬೇರೆ ಮಾಡ್ತಾರೆ. ಆರ್ತಿ ಬೇರೆ ಮಾಡ್ತಾ ಇದೀರಾ ಇನ್ಸ್ಪೆಕ್ಟ್ರೆ? ಒಳಗೆ ಮಾಡ್ತಾ ಇದ್ದೀರಾ? ಹೇಳ್ಕೊಂಬರ್ರಿ ಅವ್ರನ್ನ. ಹೇ ಸಾರ್, ಸುಮ್ಮನೆ ಕರ್ಕೊಂಬಂದಿದ್ರೆ ಸಂತೋಷ ಪಡ್ತಾ ಇದ್ದೆ, ಹೊಡೆದು ಕರ್ಕೊಂಬಂದು ತಪ್ಪು ಮಾಡ್ಬಿಟ್ರ ತಪ್ಪು ಮಾಡ್ಬಿಟ್ರ. ಏಯ್ ನಿನ್ನಂತ ನೀಚ ನನ್ನ ಮಗನ ಬರೇ ಹೊಡ್ಕೊಂಬಂದಿದ್ದೀನಿ, ನನಗೇನಾದ್ರು ಆರ್ಡ್ರ್ ಕೊಟ್ಟಿದ್ರೆ ಎನ್ಕೌಂಟ್ರ್ ಮಾಡ್ಬಿಡ್ತಿದ್ದೆ. ಏಯ್ ಹೇಳ್ಕೊಂಡೋಗ್ರಿ. ಏಯ್ ಬರ್ತಾರೆ, ಐದೇ ಐದು ನಿಮಿಷ ಬರ್ತಾರೆ ಬಿಡಿಸ್ಕೊಂಡು ಹೋಗೋದಿಕ್ಕೆ. ಹಾ ಏಯ್ ಐದು ನಿಮಿಷ ಅಲ್ಲ, ಐದು ವರ್ಷ ಆದರೂ ಇಲ್ಲಿಂದ ಹೋಗೋಕ್ಕಾಗಲ್ಲ ನೀನು. ಹಂಗೇನಾದರೂ ಹೋಗ್ಬಿಡೋ ನೋಡೋಣ. ನನ್ನ ಹೆಸರು ರಾಮೇಗೌಡ ಅನ್ನೋದೇ ಚೇಂಜ್ ಮಾಡ್ಕೊಂಬಿಡ್ತೀನಿ. ಮಗನೇ ನಿನ್ಗೆ ಇಷ್ಟು ಹೊಡೆದಿದ್ದಲ್ಲ, ಈಗಿದೆ ನಿನಗೈತೆ. ವೆಂಕಟೇಶನ್ ಮೇಲೆ ಕೈ ಮಾಡಿದ್ರು, ಮೂರು ದಿವಸದ ಮೇಲೆ ಇಲ್ಲಿ ಯಾರೂ ಇರಲ್ಲ. ಕಳಿಸ್ಬಿಟ್ಟಿದ್ದೀನಿ, ಕಳಿಸ್ಬಿಟ್ಟಿದ್ದೀನಿ. ಹೇಳ್ಕೊಂಡೋಗ ಹೇಳ್ಕೊಂಡೋಗ ಅವನ. ರೀ ಮಹೇಂದ್ರ, ನಮ್ಮ ಸ್ಟೇಷನಲ್ಲಿ ಯಾವ್ಯಾವ ಪೆಂಡಿಂಗ್ ಕೇಸ್ ಇದೆ ಅದೆಲ್ಲ ಇವನ ಮೇಲೆ ಎಫ್ ಐ ಆರ್ ರೆಡಿ ಮಾಡಿ. ಈ ನನ್ನ ಮಗ ಸಾಯೋವರೆಗೂ ಹೊರಗಡೆ ಬರಬಾರ್ದು. ಆ ಥರ ರಿಪೋರ್ಟ್ ನಾನು ರೆಡಿ ಮಾಡ್ತೀನಿ. ಹಾಕ್ರಿ. ನೀವು ಹೇಳಿದ ಮೇಲೆ ಮುಗೀತು ಸಾ, ಎಲ್ಲ ಕೇಸ್ನೂ ಹಾಕಿ ಇವನ ಮೇಲೆ ಜಡ್ದು ಬಿಡೋಣ. ಐತೆ ತೆರಿಗೆ ಇನ್ನೂ ಬರಲಿಲ್ಲ ಯಾರು. ಸರ್ ನಮಸ್ತೆ, ಮೈ ಕ್ಲೈಂಟ್ ವೆಂಕಟೇಶ್ ರಾಮು ಮೋಹನ್ಗೆ ಬೇಲ್ ಆಗಿದೆ. ಬಿಟ್ಟು ನಾವು ಹಗಲು ರಾತ್ರಿ ನೋಡದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಪರಾಧಿಗಳನ್ನ ಹಿಡಿತೀವಿ, ತಾವು ಕೋರ್ಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಬೇಲ್ ತಂದ್ಬಿಡ್ತೀರ. ಈ ಮೂರು ಜನ ಎಂಥ ಕ್ರೈಮ್ ಮಾಡಿದಾರೆ ಗೊತ್ತಾ? ಬರೇ ಮರ್ಡರ್ ಅಲ್ಲ, ರೇಪ್ ಅಂಡ್ ಮರ್ಡರ್. ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಇದೇ ನಿಮ್ಮನೆ ಹೆಣ್ಮಕ್ಳಿಗಾಗಿದ್ರೆ ಬೇರೆ ವಕೀಲರಿಗೆ ಕೇಸ್ ಕೊಡ್ತಿದ್ರ? ನೋಡಿ, ಅವ್ರ ಮೇಲೆ ಇನ್ನೂ ಆರೋಪ ಇದೆ ಹೊರತು ಆರೋಪ ಪ್ರೂವ್ ಆಗಿಲ್ಲ. ನೀವು ಬೇಕಾದ್ರೆ ಕೋರ್ಟಿಗೆ ಬಂದು ಪ್ರೂವ್ ಮಾಡಿ. ಹಾ ಮಾಡ್ತೀವಿ, ಅದೇ ಥರ ಚಾರ್ಜ್ ಶೀಟ್ ರೆಡಿ ಮಾಡ್ತೀನಿ. ಈಗ ಸದ್ಯಕ್ಕೆ ಬೇಲ್ ಆಗಿದಲ್ಲ, ಕರ್ಕೊಂಡೋಗಿ. ಏಯ್ ಆ ದರಿದ್ರ ನನ್ನ ಮಕ್ಕಳನ್ನ ಬಿಟ್ಕಳಿಸಿ. ಐದು ನಿಮಿಷ ಟೈಮ್ ಕೊಟ್ಟಿದ್ದೆ, ನಾಲ್ಕೇ ನಿಮಿಷಕ್ಕೆ ಆಚೆ ಹೋಗ್ತಾ ಇದ್ದೀನಿ. ಇದೆ ಇದೇ ಕಾನೂನು. ಮೂರು ದಿವಸ ಟೈಮ್ ಕೊಟ್ಟಿದ್ದೀನಿ ನಿನಗೆ. ಹಾ ನಡೀರಿ ಲಾಯರ್ ಸಾಹೇಬ್ರೇ. ಏನು ಕಾನೂನು ಏನು? ರೀ ಮಹೇಂದ್ರ ಸರ್, ಈ ಮೂರು ಜನದ ಮೇಲೆ ಹೆಂಗ್ ಚಾರ್ಜ್ ಶೀಟ್ ರೆಡಿ ಮಾಡ್ತೀರಾ ಅಂದರೆ, ಇವ್ರನ್ನ ಸೃಷ್ಟಿ ಮಾಡಿದ ಬ್ರಹ್ಮನಿಗೂ ಆಗಬಾರ್ದು ಬಿಡಿಸ್ಕೊಂಡು ಹೋಗೋಕ್ಕೆ, ಹಂಗೆ ರೆಡಿ ಮಾಡಿ. ಓಕೆ ಸರ್. ನಿನ್ನ ಬದುಕಿನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಭಯವೆಂಬ ಕೊಡುಗೆ ಕೊಡುವೆ, ನನ್ನ ಸೇಡಿನ ಹಸಿವು ತೀರೋವರೆಗೂ ಆತಂಕವೇ ಸದಾ ನಿನ್ನ ನಡುವೆ. ನಗುವಿರುವ ಜೀವನವ ಬಲಿ ತೆಗೆದುಕೊಳ್ಳುವೆ, ನಿನ್ನ ಖುಷಿಯ ಬಾಳಿಗೆ ಮುಳ್ಳಾಗಿಯೇ ಇರುವೆ. ನಾ ಬಿಡಲಾರೆ, ನಾ
ತಮ್ಮನ ಸ್ನೇಹಿತರೆಲ್ಲ ಸತ್ತೋಗಿದ್ದಾರೆ, ಏನು ಎಂತೂ ಗೊತ್ತಿಲ್ಲ. ಇವನಾದರೂ ಚೆನ್ನಾಗಿರಲಿ, ಏನಾದರೂ ದಯಾ ತೋರಿಸಿ. ನಿಮ್ಮ ತಮ್ಮ ದೊಡ್ಡ ತಪ್ಪು ಮಾಡಿದ್ದಾನೆ, ಅಷ್ಟೇ ಅಲ್ಲ ಆತನ ಸ್ನೇಹಿತರು ಕೂಡ, ಅದಕ್ಕೆ ಅವರೆಲ್ಲ ಅವರ ಪಾಪಕ್ಕೆ ಹೋಗಿದ್ದಾರೆ. ಗುರುಗಳೇ, ಇದಕ್ಕೆ ಪರಿಹಾರವೇ ಇಲ್ಲವೇ? ಕಷ್ಟಕರ, ತುಂಬಾ ಕಷ್ಟಕರ. ಆತನು ಬದುಕಿರುವುದೇ ಕಷ್ಟದಲ್ಲಿದೆ, ಹಾಗೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಹಾಗೆ ಅದಕ್ಕಿರುವ ಕಟ್ಟುಪಾಡುಗಳನ್ನು ಪಾಲಿಸಬೇಕು. ಗುರುಗಳೇ, ನೀವು ಏನು ಹೇಳಿದ್ರೂ ಪಾಲಿಸ್ತೀವಿ, ಹೇಳಿ ಗುರುಗಳೇ. ಅವನು ಒಂದು ಹೆಣ್ಣು ಮಗಳ ಅತ್ಯಾಚಾರದಲ್ಲಿ ಪಾಲ್ಗೊಂಡು ತೃಪ್ತಿ ಸಿಗದ ಅವಳ ದಿವ್ಯಾತ್ಮ ಆ ಕೆಲಸವನ್ನು ಮಾಡಿಸುತ್ತಿದೆ. ಅದು ಸಾಮಾನ್ಯ ಹೆಣ್ಣಿನ ಆತ್ಮ ಅಲ್ಲ, ತುಂಬಾ ಆಸೆ ಕನಸು ಶಕ್ತಿಶಾಲಿಯ ಆತ್ಮ. ಗುರುಗಳೇ, ಆ ನಂಬಿಕೆಯಿಂದಲೇ ಬಂದಿದ್ದೀವಿ ಗುರುಗಳೇ. ತೆಗೆದುಕೋ ಈ ತಾಯತ, ಇದನ್ನು ನಿನ್ನ ತಮ್ಮನಿಗೆ ಕಟ್ಟು. ಯಾವ ಕಾರಣಕ್ಕೂ ಬಿಚ್ಚುವ ಆಗಿಲ್ಲ, ಹಾಗೆ ಒಂದು ವೇಳೆ ಬಿಚ್ಚಿದರೆ ಅವನು ಬದುಕಲು ಸಾಧ್ಯವೇ ಇಲ್ಲ. ವೆಂಕಟೇಶ ನಿಂತ್ಕೊಳ್ಳಪ್ಪ, ಈ ತಾಯ್ತೇ ಕಟ್ಕೊಳ್ಳೋ ಮಗ. ಇಟ್ಕೋಬೇಕು, ನಿನಗೆ ಒಳ್ಳೇದಾಗ್ಲಿ ಅಂತ. ನಿನ್ನ ಸ್ನೇಹಿತರೆಲ್ಲ ನಮ್ದೇ, ಎಲ್ಲ ಸತ್ತೋಗ್ಬಿಟ್ಟರೆ. ನನಗೆ ನೀ ಚೆನ್ನಾಗಿರ್ಬೇಕು, ಕಟ್ಕೊಳ್ಳೋ ಮಗ. ಇದನ್ನೆಲ್ಲ ನಾನು ನಂಬಬೇಕು, ನಂಬಲೇಬೇಕು. ನೀ ಚೆನ್ನಾಗಿರ್ಬೇಕು ಅಂದ್ರೆ ಕಟ್ಟಿ ಕಟ್ಟಿ. ಸರಿ, ನಾನು ಒಂದ್ ಕಡೆ ಹೋಗಿ ಬರ್ತೀನಿ. ಹುಷಾರಾಗಿ ಹೋಗಿದ್ಬಪ್ಪ. ಏ ಬೇ, ಬೇಗ ಮುಗಿಸ್ರೋ, ದಿಮ್ಮಿ ಎತ್ತಾಕ್ರೋ. ಏನು ಇಷ್ಟು ಆರಾಮಾಗಿದೆಯಲ್ಲ? ನಿನ್ ಸ್ನೇಹಿತರೆಲ್ಲ ಸತ್ ಹೋದ್ರು, ನಿನಗ್ ಭಯಾನೇ ಇಲ್ಲ ಅಲ್ವಾ? ಮುಂದಿನ ಬಾರೇ ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಅವ್ರನ್ನ ಮುಗಿಸ್ದಷ್ಟು ಸುಲಭವಾಗಿ ನನ್ನನ್ನು ಮುಗಿಸ್ಬೋದು ಅಂತ ಅನ್ಕೊಂಡಿದ್ಯಾ? ಅದು ನಿನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಯಾಕೆ ಅಂತ ಗೊತ್ತಾ? ನನ್ನ ಕೈಯಲ್ಲಿ ತಾಯಿತ ತಾಯಿತ ಇದೆ. ಈ ತಾಯಿತ ಇರೋವರೆಗೂ ನಂದೊಂದು ರೋಮನು ಅಳ್ಳಾಡ್ಸೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ದಿವಸ ಕಾಯಿ, ಅಷ್ಟರಲ್ಲಿ ಈ ಭೂಮಿ ಮೇಲೆ ನಿನ್ನ ಆತ್ಮನೇ ಇರಬಾರ್ದು, ಹಾಕ್ ಮಾಡ್ತೀನಿ. ಎಲ್ಲಿ ಹೋದ್ಲಿ ಅವಳು? ಶಾಂತಿ, 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 ಶಾಂತಿ,
ಏನಾಯ್ತು ಶಾಂತಿ? ನನ್ನ ಏನೋ ಏನಂತ ನನ್ನೆ ಹೊಡೆದಾಕ್ರೋ. ಏನು ಮಾಡಬಾರ್ದ? ಬೇಡ ಬೇಡ, ನನಗೇನು ಮಾಡ ಬೇಡ್ಕೊಂಡೆ ಅಲ್ವಾ, ಅವ ಜೀವದ ಮೇಲೆ ಗೊತ್ತಾಗಿಲ್ಲ ಅಲ್ವಾ, ಬೇಡ ಇವಾಗ ಗೊತ್ತಾಗ್ತಿದ್ದ, ನಿನ್ ಕೈ ಮುಗಿತೀನಿ ಬೇಡ. ಏ ಪಾಪಿ, ನನ್ ಜೀವನನೇ ಹಾಳು ಮಾಡ್ಬಿಟ್ರಲ್ಲ, ಬೇಡ ಎಷ್ಟೆಲ್ಲ ಬೇಡ್ಕೊಂಡೆ ನನ್ ಮಾತು ಕೇಳಲಿಲ್ಲ ಅಲ್ವಾ, ನಾನೊಂದು ಹೆಣ್ಣು ಅಂತ ಯೋಚನೆ ಮಾಡಿದೆ, ನನ್ನ ಹೆಂಗೆಲ್ಲ ಸಾಯಿಸ್ಬಿಟ್ರಿ, ನನಗೆ ಎಷ್ಟೆಲ್ಲ ನೋವು ಕೊಟ್ರಿ, ಎಷ್ಟು ಜನ ಇದ್ರಿ ಅಲ್ವಾ, ಒಬ್ರಾದ್ರೂ ಕರುಣೆ ತೋರ್ಸಿದ್ರ, ಇವಾಗ ನಾನ್ ಕರುಣೆ ತೋರಿಸ್ಬೇಕಾ? ಸಾವು ನನ್ನ ಕೈಯಲ್ಲಿ, ಬಿಟ್ಬಿಡು, ಕೈ ಮುಗಿತೀನಿ ಬಿಟ್ಬಿಡು. ಬೇಡ ಬೇಡ, ಅದನ್ನು ಸಾಯಿಸ್ಬಿಡ ಬೇಡ. Thank you.
ಹಲೋ ಸರ್, ವೆಂಕಟೇಶ ಮರ್ಡರ್ ಆಗಿದ್ದಾನೆ. ಏನ ವೆಂಕಟೇಶ್ ಮರ್ಡರ್ ಆಗೋದ್ನ? ಹೌದು ಸರ್. ಹೇ ನೋಡು ಅವನ್ ಬಾಡಿನೇನ? ಅವಂದೇ ಸರ್. ಹೌದಾ? ಆಹಾ ಹಾ, ಬಹಳ ಸಂತೋಷ ಕಣೋ. ಏ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹಿಂಗ್ ಮಾತಾಡ್ತೀನಿ ಅನ್ಕೊಂಬೇಡ. ಯಾರೇ ಮರ್ಡರ್ ಆದ್ರೂ ನಮ್ಗೆ ನೋವಾಗುತ್ತೆ ಕಣೋ. ಆದ್ರೆ ಇಂಥ ದರಿದ್ರ ನನ್ನ ಮಗ ಮರ್ಡರ್ ಆಗವನಲ್ಲ, ಬಹಳ ಖುಷಿ ಕಣೋ. ಅವ್ರು ಮಾಡಿರೋ ಕರ್ಮ ಕಣೋ. ಒಂದೊಂದ್ಸಲ ನನಗೆ ಅನ್ಸೋದು ನಾನೇ ಎನ್ಕೌಂಟ್ರ್ ಮಾಡಿಬಿಡ್ಬೇಕು ಅಂತ. ಬಟ್ ಏನು ಮಾಡೋದು, ಕಾನೂನು ಒಪ್ಪಲ್ವಲ್ಲ. ಬಟ್ ಏನೇ ಹೇಳು, ಒಳ್ಳೆ ನ್ಯೂಸ್ ಹೇಳಿದ್ಯಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಮಹೇಂದ್ರ ಹೇಳಿ ಸರ್. ವೆಂಕಟೇಶ ಮರ್ಡರ್ ಅಂತೆ. ಹೌದಾ? ತುಂಬ ಖುಷಿ ಪಡೋ ವಿಚಾರ ಸರ್. ನೆಮ್ಮದಿಯಾಗಿ ಹಾಲು ಕುಡ್ದು ಇವತ್ತು ಮಲ್ಲಿಕಾರಣ ಬಿಡಿ ಸರ್. ವೈ ವೆಂಕಟೇಶ್ ಹೋಗ್ಬಿಟ್ನ, ಒಳ್ಳೇದಾಯ್ತು ಬಿಡಿ. ಹಿಂದಿನ ಕಾಲದಲ್ಲಿ ಹೇಳೋರು, ಅಪ್ಪ ತಪ್ಪು ಮಾಡಿದ್ರೆ ಮಗ ಅನುಭವಿಸ್ತಾನೆ ಅಂತ. ಆದರೆ ಈಗ ಹಂಗಲ್ಲ, ಯಾವನ್ ತಪ್ಪು ಮಾಡ್ತಾನೋ ಅವತ್ತೇ ಅನುಭವಿಸ್ತಾನೆ. ಹಿಂಗೆ ದೋಸೆ ದೋಸೆ ತಿರುಗ್ಸಾಕ್ದಂಗೆ. ಇವತ್ತು ಖುಷಿಯಾಗಿದೆ ಕಣೋ, ಭಾಳ ಖುಷಿಯಾಗಿದೆ. ರಿಲ್ಯಾಕ್ಸ್ ಆದೆ ಕಣೋ. ನಾನು ಹೇಳಿದ ಟೈಮ್ ತುಂಬ ತುಂಬ ಹತ್ರ ಬಂತು. ಏನು ಯೋಚನೆ ಮಾಡಿದೆ, ಏನು ಅನ್ನಿಸ್ತಿದೆ? ನಾನೇನು ಕೇಳೋದಿಲ್ಲ, ಒಳ್ಳೆ ಉತ್ತರನೇ ಕೊಡು ಪ್ಲೀಸ್. ಹಾಂ ಸರಿ, ಟೈಮ್ ಹತ್ರ ಬಂದಿದೆ ಅಷ್ಟೇ, ಇನ್ನೂ ಟೈಮ್ ಆಗಿಲ್ಲ. ಏನು ಉತ್ತರ ಕೊಡ್ಬೇಕು ನಿಂಗೆ? ಅವತ್ತೇ ಹೇಳಿದ್ದೆ, ಇವತ್ತು ಹೇಳೋದು ಅದೇ, ನಾಳೆ ಹೇಳೋದು ಅದೇ. ಹಾಗೆಲ್ಲ ಮಾತಾಡ್ಬೇಡ, ನಿನ್ನ ಆ ಒಳ್ಳೆ ಉತ್ತರಕ್ಕಾಗಿನೇ ಕಾಯ್ತಾ ಇದ್ದೀನಿ. ಯೋಚನೆ ಮಾಡು, ಅವತ್ ಹೇಳಿದ್ದೆ ಬೇರೆ, ಇಷ್ಟು ದಿನ ನೀನು ಅವನ ಜೊತೆ ಇದ್ದು ಅದನ್ನೇ ಹೇಳಿದ್ರೆ. ನೋಡು, ಯೋಚನೆ ಮಾಡು. ಏನ್ ಯೋಚಿಸೋದು, ಯೋಚಿಸೋಕೇನೂ ಇಲ್ಲ, ಇದೊಂಥರ ಮೂರ್ಖತನ ನಿಂದು. ನಿನ್ ಲವರ್ ಯಾವತ್ತಿದ್ರು ನಿನ್ ಲವರೇ, ನನ್ ಲವರ್ ಯಾವತ್ತಿದ್ರು ನನ್ ಲವರೇ. ಏನು ನಿನ್ ಹಾಗೆ ಇದ್ ಮಾತ್ರಕ್ಕೆ ನೀನೇ ಆಗೋಕ್ಕಾಗಲ್ಲ. ನನ್ ಗುಣ, ನನ್ ವ್ಯಕ್ತಿತ್ವ, ನನ್ನ ಭಾವನೆನೇ ಬೇರೆ ಇರುತ್ತಲ್ವಾ? ಹಾಗೇನೆ ನಂದೇ ಆದಂತ ಜೀವನ ಇದೆ, ನಂದೇ ಆದಂತ ಭಾವನೆ ಇದೆ. ಅದನ್ ನಿನ್ಗೋಸ್ಕರ ತ್ಯಾಗ ಮಾಡೋ ದೊಡ್ಡ ವ್ಯಕ್ತಿ ನಾನಲ್ಲ. ಸರಿ ನೀನ್ ಹೊರಡು, ನಾನ್ ಮಲಗ್ಬೇಕು, ನಾಳೆ ಮಾತಾಡೋಣ. ಓಕೆ ಬಾಯ್. ಪ್ರೀತಿ ನಿಂತ್ಕೋ ಪ್ರೀತಿ, ನನ್ ಕಷ್ಟ ಅರ್ಥ ಮಾಡ್ಕೋ. ನಾನೀಗಾಗ್ಲೇ ಹೇಳಿದ್ದೀನಿ, ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ, ನಾಳೆ ನಾನ್ ಹೊರಡ್ತಾ ಇದ್ದೀನಿ. ಪ್ಲೀಸ್ ಪ್ರೀತಿ, ನೀನ್ ಹೋದ್ರೆ ಅವನು ಬದುಕಿರೋದಿಲ್ಲ. ಸೂರ್ಯನ್ ಪ್ರಾಣ ನಿನ್ ಕೈಯಲ್ಲಿದೆ, ಯೋಚನೆ ಮಾಡು ಪ್ಲೀಸ್. ಯೋಚನೆ ಮಾಡಿನೇ ಹೇಳ್ತಾ ಇರೋದು. ಮಾತು ಕೊಟ್ಟಿರೋ ಹಾಗೆ ಇನ್ಮೇಲೆ ನನಗೆ ತೊಂದರೆನೂ ಕೊಡಬಾರ್ದು, ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಬಾರ್ದು. ಸರಿ ಪ್ರೀತಿ, ನಿನ್ ಹೊರಡು, ನನ್ನ ಹಣೆ ಬರಾನೇ ಇಷ್ಟು. ಕೊನೆ ಸರಿ ಕೇಳ್ತೀನಿ, ನಂಗೆ ಒಪ್ಪಿಗೆನೇ ಇಲ್ವಾ ಹಾಗಾದ್ರೆ? ಹೌದು, ಖಂಡಿತ ಇಲ್ಲ, ಅಳಬೇಡ, ಹೋಗು. ಹೋಗ್ತೀನಿ ಪ್ರೀತಿ, ಹೋಗ್ತೀನಿ ಪ್ಲೀಸ್. ಕೊನೆ ಸಲ ಕೇಳ್ತಾ ಇದ್ದೀನಿ ಪ್ಲೀಸ್ ಪ್ರೀತಿ. ಶಾಂತಿ ಎಲ್ಲಿ ಹೋದ್ಲು? ಶಾಂತಿ, ನನಗೊಂದು ಮಾತು ಹೇಳ, ನಿನ್ ಹುಡುಗ ಬರೀ ಹುಡುಗ ಅಲ್ಲ, ಚಿನ್ನದಂತ ಮನಸ್ಸಿರೋ ಒಳ್ಳೆ ಹುಡುಗ. ಅವನ್ ಯಾರಕ್ ತಾನೇ ಇಷ್ಟ ಆಗಲ್ಲ ಹೇಳು. ಯಾರೋ ಮಾತಾಡ್ದಂಗ ಅನಿಸ್ತಾ ಇದೆ, ಯಾರು ಇಷ್ಟೊತ್ತಿನಲ್ಲಿ? ಅವನ್ ಮಗು ತರ ಮನ್ಸು, ಮುಗ್ಧ ಅವನು. ನೀನ್ ಬಿಟ್ಟು ಹೋಗು ಅಂದ್ರು ನಾನ್ ಬಿಟ್ಟು ಹೋಗಲ್ಲ, ಅವನ್ ನಂಗೆ ಅಷ್ಟಿಷ್ಟ ಆಗಿದ್ದಾನೆ ಗೊತ್ತಾ? ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರೀತಿ, ನನ್ನ ಶ್ರಮಕ್ಕೆ ಪ್ರತಿಫಲ. ಶಾಂತಿ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನೀನಲ್ಲ, ನಾನು. ಇಂಥ ಒಳ್ಳೆ ಹುಡುಗನ್ನ ನನಗ್ ತೋರಿಸಿದ್ದಕ್ಕೆ ನಾನು ಹಿಂಗೆ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಶಾಂತಿ. ಶಾಂತಿ, ಏನ್ ಶಾಂತಿ, ನೀನು ಇಲ್ಲೊಬ್ಳೆ ನಿಂತಿದ್ದೀಯಲ್ಲ, ನಾನು ಎಷ್ಟು ಗಾಬರಿ ಆದ ಗೊತ್ತಾ? ಯಾರ ಜೊತೆ ಮಾತಾಡ್ತಾ? ಸೂರ್ಯ, ಈ ಭೂಮಿ ಮೇಲೆ ಪ್ರೀತಿ ತುಂಬಾ ಪವಿತ್ರವಾದದ್ದು ಅಂತ ಎಲ್ರಿಗೂ ಗೊತ್ತು. ಶಾಂತಿ ಆತ್ಮ ತನ್ನ ಪ್ರೇಮಿನ ಉಳಿಸ್ಕೊಳ್ಳೋಕೆ, ಪ್ರೀತಿನ ಉಳಿಸ್ಕೊಳ್ಳೋಕೆ ಎಷ್ಟು ಕಷ್ಟಪಡ್ತು ಅಂತ ನೋಡಿದ್ರಲ್ಲ. ಒಂದು ಆತ್ಮ ಪ್ರೀತಿಗೆ ಇಷ್ಟೊಂದು ಬೆಲೆ ಕೊಡಬೇಕಾದ್ರೆ ಮನುಷ್ಯರಾಗಿರೋ ನಾವು ಇನ್ನೆಷ್ಟು ಗೌರವ ಕೊಡಬೇಕಲ್ವಾ? ದಯವಿಟ್ಟು ಪ್ರೀತಿನ ಪ್ರೀತಿಗಾಗಿ ಪ್ರೀತಿಗೋಸ್ಕರ ಪ್ರೀತಿ,
ಇಂತಿ ನಿಮ್ಮ ಅಚಲ ಎಸ್ ಪ್ರಮೋದ್.